ಹಾಯ್ ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಕೆಟಿಪಿಎಸ್ಐ. ನಾನು ಲಾಸ್ಟ್ ಒಂದು 2-3 ಬ್ಯಾಕ್ಸ್ ಒಂದು ಪೋಸ್ಟ್ ಹಾಕಿದೆ, ಯಾವ ರೀತಿಯ ವಿಡಿಯೋ ಬೇಕು ನಿಮಗೆ, ಯಾವ ಸಬ್ಜೆಕ್ಟ್ ಮೇಲೆ ವಿಡಿಯೋ ಬೇಕು ಅಂತ ಕೇಳಿದಾಗ ಕೆಲವರು ಕಮೆಂಟ್ ಮಾಡಿದ್ರು ಯಾವ್ಯಾವ ಥರ ಸಬ್ಜೆಕ್ಟ್ ಮೇಲೆ ವಿಡಿಯೋ ಬೇಕು ಅಂತ ಹೇಳಿದ್ರೆ, ಆ ಒಂದು ಅವರ ಕಮೆಂಟ್ಗಳು ಇಟ್ಕೊಂಡು ನಾನು ಇವತ್ತ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ಇದರಲ್ಲಿ ಏನಂತ ಅಂದರೆ ಮೇನ್ ಇಷ್ಟು ಸಬ್ಜೆಕ್ಟ್ಸ್ ಬಗ್ಗೆ ಅಥವಾ ಇಷ್ಟು ಟಾಪಿಕ್ಗಳ ಬಗ್ಗೆ ಕಮೆಂಟ್ ಮಾಡಿದ್ದಾರೆ, ಆ ಕಮೆಂಟ್ಗಳನ್ನ ಆಧರಿಸ್ಕೊಂಡು ನಾನು ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಯಾಕೆಂತಂದರೆ ಇವ್ರು ಕೇಳಿದ್ರೆ ಕಮೆಂಟಲ್ಲಿ ತುಂಬ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ಗಳಿದೆ, ಟೈಮ್ ಟೇಬಲ್ ಆಗಿರ್ಬೋದು, ಸ್ಟಡಿ ಫಾರ್ ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಆಗಿರ್ಬೋದು, ಮತ್ತೆ ಸ್ಟ್ರಾಟಜಿ ಫಾರ್ ಪ್ರಿಪರೇಷನ್ ಗ್ರೂಪ್ ಸಿ ಆಗಿರ್ಬೋದು, ಸ್ಟ್ರಾಟಜಿಗಳು ಯಾವ ರೀತಿ ಯಾವ ಎಕ್ಸಾಮ್ಗೆ ಯಾವ ರೀತಿ ಸ್ಟ್ರಾಟಜಿ ಮಾಡ್ಕೋಬೇಕು ಅನ್ನೋದು ಕೇಳಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತೆ ಪಿ ಸಿ ಎಕ್ಸಾಮ್ ಬಗ್ಗೆ ತುಂಬ ಜನ ಕ್ವಶನ್ಸ್ ಕೇಳಿದ್ದಾರೆ, ಮತ್ತೆ ಸೈನ್ಸ್ ಕ್ಲಾಸ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ. ಆ ಒಂದು ಇಷ್ಟು ಕಮೆಂಟ್ಸ್ಗಳನ್ನ ಇಟ್ಕೊಂಡು ಯಾವ ರೀತಿ ನಿಮಗೆ ಹೆಲ್ಪ್ ಆಗುತ್ತೆ ಆ ರೀತಿ ನಾನು ಸ್ವಲ್ಪ ಗೈಡ್ ಮಾಡಬೇಕು ಅಂತ ಹೇಳಿದ್ದೀನಿ ಪ್ರಾಮಾಣಿಕವಾಗಿ. ಇನ್ನು ನೆಕ್ಸ್ಟ್ ಹೋಗೋಣ. ಇದು ನನ್ನ ಸ್ವಲ್ಪ ಸ್ಮಾಲ್ ಇಂಟ್ರಡಕ್ಷನ್. ಗೊತ್ತಿರೋಗೆ ಆಲ್ರೆಡಿ ಹೊಸೊಬ್ಬರಿಗೆ ಗೊತ್ತಿರೋದ್ರೆ, ಐ ಕ್ಲಿಯರ್ಡ್ ಸೋ ಮೆನಿ ಎಕ್ಸಾಮ್ಸ್, ಐ ಕ್ಲಿಯರ್ಡ್ 4 PSI ಆ್ಯಂಡ್ 2 ಸತಿ KPSC, 2-3 ಸತಿ ಇಂಟರ್ವ್ಯೂ ಹೋಗಿದ್ದೀನಿ, ಮತ್ತೆ UPSC ಬರೆದಿದ್ದೀನಿ. ತುಂಬ KPSC ಗ್ರೂಪ್ ಸಿ ಎಕ್ಸಾಮ್ಸ್ಗಳು ಮತ್ತೆ PC ಇತ್ಯಾದಿ ಎಕ್ಸಾಮ್ಸ್ಗಳನ್ನ ಪಾಸ್ ಮಾಡಿದ್ದೀನಿ. ಮತ್ತೆ ಒಂದು 8 ವರ್ಷದಿಂದ ಕಂಪ್ಯೂಟರ್ ಎಕ್ಸಾಮ್ಸ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಆ ಒಂದು ಆಧಾರದ ಮೇಲೆ ನಾನು ನಿಮ್ಗೆ ಗೈಡ್ ಮಾಡ್ತಾ ಇದ್ದೀನಿ. ಮೇನು ಈ ಟಾಪಿಕ್ಸ್ ಬಗ್ಗೆ ಇವತ್ತ ಕಾನ್ಸಂಟ್ರೇಟ್ ಮಾಡ್ತಾ ಮಾತಾಡ್ತಾ ಹೋಗೋಣ. ಮೇನ್ಲಿ ಫಸ್ಟ್ ಟಾಪಿಕ್ ನೋಡೋಣ, ಫಸ್ಟ್ ಕಮೆಂಟ್ ಯಾರು ನೋಡೋಣ. ಎಸ್ಕೆ ಅಂತ ಯಾರು ಹಾಕಿದ್ರೆ, ವರ್ಕ್ ಮಾಡಿಕೊಂಡು ಹೇಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆಯುವುದು ಹೇಳಿ ಅಂತ. ಅಂದ್ರೆ ಈಗ ಏನಾಗುತ್ತೆ, ವರ್ಕಿಂಗ್ ಪ್ರೊಫೆಷನಲ್ಗೆ ತುಂಬಾ ಇಂಪಾರ್ಟೆಂಟ್. ಕೆಲವರು ಪ್ರೈವೇಟ್ ಸೆಕ್ಟರ್ ವರ್ಕ್ ಮಾಡ್ತಾ ಇರ್ತಾರೆ, ಕೆಲವರು ಗೌರ್ಮೆಂಟ್ ಸೆಕ್ಟರ್ ವರ್ಕ್ ಮಾಡ್ತಾ ಇರ್ತಾರೆ. ಪ್ರೈವೇಟ್ ಆಗಿರಲಿ ಗೌರ್ಮೆಂಟ್ ಆಗಿರಲಿ, ಏನ್ ಮಾಡಬೇಕು, ನಿಮ್ದು ಯಾವ್ದೋ ಒಂದು ಶೆಡ್ಯೂಲ್ ಮಾಡ್ಕೋಬೇಕು. ಈಗ ಪ್ರೈವೇಟ್ ಸೆಕ್ಟರ್ ವರ್ಕ್ ಮಾಡ್ತಾ ಇದ್ರೆ ಅವ್ರಿಗೆ ಸ್ಯಾಟರ್ಡೆ ಸಂಡೆ ರಜಾ ಇರುತ್ತೆ, ಮತ್ತೆ ಟೈಮಿಂಗ್ಸ್ ಇರುತ್ತೆ, ಅಥವಾ 10 to 6 ಇರ್ಬೋದು, 5 to 9 ಇರೋದು ಶಿಫ್ಟ್ ಇರ್ಬೋದು. ಅದಕ್ಕೆ ತಕ್ಕಂಗೆ ನಿಮ್ದೇ ಅದೊಂದು ಪ್ಲಾನಿಂಗ್ ಮಾಡ್ಕೊಳ್ಳಿ, ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಟೈಮ್ ಟೇಬಲ್ ವೆರಿ ಇಂಪಾರ್ಟೆಂಟ್. ನೀವು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಇದು ಹೇಳ್ತೀರಾ, ಎಷ್ಟು ಗಂಟೆವರೆಗೂ ಮಲಗ್ತೀರಾ ಅನ್ನೋದು ಒಂದು ಶೆಡ್ಯೂಲ್ ಅಲ್ಲಿ, ಅದರಲ್ಲಿ ಜಾಬ್ ಇಂದು ಸೇರ್ಕೊಂಡು ಎಷ್ಟು ಟೈಮ್ ಸಿಗುತ್ತೆ ನಿಮ್ಗೆ, ಫ್ರೀ ಟೈಮ್ಸ್ ಎಷ್ಟು ಸಿಗುತ್ತೆ, ಆ ಫ್ರೀ ಟೈಮಲ್ಲಿ ನಾನು ಯಾವ ಸಬ್ಜೆಕ್ಟ್ ಕವರ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಈಗ ಟ್ರಾವೆಲಿಂಗ್ ಇರುತ್ತೆ, ಅಥವಾ ಕೆಲವು ಫ್ರೀ ಟೈಮಲ್ಲಿ ಆಫೀಸಲ್ಲಿ ಫ್ರೀ ಟೈಮ್ ಸಿಗ್ಬೋದು, ಲಂಚ್ ಅವರ್ಸ್ ಅಲ್ಲಿ ಆ ಅವರ್ಸ್ಗಳನ್ನ ಯಾವ ರೀತಿ ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ನಿಮ್ಗೆ ಸಿಗೋದೇ ಕಡಿಮೆ ಟೈಮು, ಆಮೇಲೆ ಅದ್ರ ಮೇಲೆ ತುಂಬಾ ಪ್ರೆಷರ್ ಇರುತ್ತೆ, ವರ್ಕಿಂಗ್ ಪ್ರೆಷರ್ ಇರ್ಬೋದು, ಆಮೇಲೆ ಟ್ರಾವೆಲಿಂಗ್ ಆಗಿರ್ಬೋದು, ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಹಂಗಾಗಿ ನಿಮ್ಗೆ ಸಿಗೋ ಟೈಮ್ನೆ ತುಂಬಾ ನೀಟಾಗಿ ಕನ್ಸ್ಯೂಮ್ ಆಗಿ ಕರೆಕ್ಟ್ ಆಗಿ ಪ್ಲಾನಿಂಗ್ ಅಲ್ಲಿ ಯೂಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಯಾವ್ದು ಎಕ್ಸಾಮ್ ಬೇಕು ಕ್ಲಿಯರ್ ಮಾಡ್ಬೋದು. ಯಾಕೆಂದ್ರೆ ಎಷ್ಟೋ ಜನ IT ಕಂಪ್ನಿಗಳಲ್ಲಿ ಓದ್ತಾ ಅಥವಾ ಎಷ್ಟೋ ಜನ ಕೆಲಸ ಮಾಡ್ಕೊಂತ IPS IAS UPSC KPSC ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಹಂಗಾಗಿ ಯಾವ್ದು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೋದು, ಅದಕ್ಕೆ ಪ್ಲಾನ್ ಮಾಡ್ಕೋಬೇಕು, ತುಂಬಾ ಪ್ಲಾನ್ ಮಾಡ್ಕೋಬೇಕು. ಯಾಕೆಂದ್ರೆ ನಿಮ್ದೇ ಆದ ಶೆಡ್ಯೂಲ್ ಮಾಡ್ಕೋಬೇಕು. ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಬುಕ್ಸ್ ಓದೋದು, ಅಥವಾ ಏನಾದ್ರು ನ್ಯೂಸ್ ಕೇಳೋದು, ಅಥವಾ ಯಾವ್ದಾದ್ರು ವಿಡಿಯೋ ನೋಡೋದು, ಈ ತರ ಬಿಡುವಿನ ಸಮಯನ ಕರೆಕ್ಟ್ ಯೂಸ್ ಮಾಡ್ಕೋಬೇಕು. ಅಥವಾ ಆಫೀಸಲ್ಲಿ ಇದ್ದಾಗ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಏನಾದ್ರು ಪೇಪರ್ ಓದೋದು ಅಥವಾ ನೋಟ್ಸ್ ಮಾಡ್ಕೊಳೋದು, ಈ ತರ ಮಾಡ್ಕೋಬೇಕು. ಮತ್ತೆ ಸಂಡೇ ಸಾಟರ್ಡೆ ನೀವು ಡೆಫಿನೆಟ್ಲಿ ವೇಸ್ಟ್ ಮಾಡಂಗೆ ಇಲ್ಲ, ಯಾಕೆಂದ್ರೆ ವೆರಿ ಇಂಪಾರ್ಟೆಂಟ್. ಸಂಡೇ ಸಾಟರ್ಡೆ ರಜೆ ಸಿಕ್ಕಿದಾಗ ಗೌರ್ಮೆಂಟ್ ಅಲ್ಲಿ ಎರಡು ಸಿಗ್ತದೆ, ಎಷ್ಟೋ ಜನ PCಗಳು PSA ಪ್ರಿಪೇರ್ ಆಗ್ತಾ ಇರ್ತೀರಾ, ಎಷ್ಟೋ ಜನ FDSDAಗಳು ಬೇರೆ ಎಕ್ಸಾಮ್ಸ್ KS UPSC ಪ್ರಿಪೇರ್ ಮಾಡ್ತಾ ಇರ್ತೀರಾ, ಅಥವಾ IT BT ಕಂಪ್ನಿಗಳಲ್ಲಿ ವರ್ಕ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ತಾ ಇರ್ತಾರೆ. ಅವರು ಟೈಮ್ನ ವೆರಿ ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಯಾಕೆಂತಂದ್ರೆ ಪ್ಲಾನಿಂಗ್ ಮಾಡ್ಕೋಬೇಕು, ಈ ವೀಕಲ್ಲಿ ನಾನು ಏನ್ ಕಂಪ್ಲೀಟ್ ಮಾಡಬೇಕು, ಈ ಮಂತ್ ಅಲ್ಲಿ ಏನ್ ಕಂಪ್ಲೀಟ್ ಮಾಡಬೇಕು ಅಂತ ಪ್ಲಾನಿಂಗ್ ಮಾಡ್ಕೊಂಬಿಟ್ಟು, ಅಥವಾ ಸಣ್ಣ ಗೌರ್ಮೆಂಟ್ ಅಲ್ಲಿ ಸಿಕ್ಕಾಗ ಅದನ್ನ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು. ಆಮೇಲೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಆಗೋದು ಸ್ವಲ್ಪ ಈ ಫ್ಯಾಮಿಲಿ ಫಂಕ್ಷನ್ಸ್ಗಳಾಗಿರ್ಬೋದು, ಫ್ರೆಂಡ್ಸ್ ಜೊತೆ ತಿರುಗೋದಾಗಿರ್ಬೋದು, ಬೇರೆ ಏನೇ ಇದ್ರು ನೀವು ತುಂಬಾ ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಆಮೇಲೆ ಮೇನ್ ಇದರಲ್ಲಿ ಬೇಕಾಗಿರೋದು ನಿಮ್ಗೆ ಡೆಡಿಕೇಶನ್, ಡಿಟರ್ಮಿನೇಷನ್, ಮತ್ತೆ ನಿಮ್ಮ ಕಾನ್ಸಂಟ್ರೇಷನ್. ನೀವು ಎಷ್ಟು ಅದ್ರ ಬಗ್ಗೆ ಫೋಕಸ್ ಮಾಡ್ತೀರಾ ಅಷ್ಟು ನಿಮ್ಗೆ ಎಫೆಕ್ಟಿವ್ ಆಗುತ್ತೆ, ಮತ್ತೆ ಎಕ್ಸಾಮ್ಸ್ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ವರ್ಕಿಂಗ್ ಪ್ರೊಫೆಷನಲ್ಸ್ ಡೆಫಿನೆಟ್ಲಿ ಅದ್ರ ಬಗ್ಗೆ ಡೌಟ್ ಇಲ್ಲ. ಹಾಗಾಗಿ
ಅದ್ರ ಬಗ್ಗೆ ಮೇನ್ ಫೋಕಸ್ ಮಾಡ್ಕೊಳ್ಳಿ. ಟೈಮ್ ಟೇಬಲ್ ವೆರಿ ಇಂಪಾರ್ಟೆಂಟ್. ನೀವು ಈಗ ಫಸ್ಟ್ ಇರೋ ಟೈಮ್ನ ಬೆಳಗ್ಗೆ ಮಾರ್ನಿಂಗ್ ಸೆಷನ್ಸ್ ಇರ್ಬೋದು, ಈವ್ನಿಂಗ್ ಸೆಷನ್ಸ್ ಇರ್ಬೋದು, ಟೈರ್ಡ್ ಆಗಿರುತ್ತೆ, ಆದರೂ ನೀವು ಕಾನ್ಸಂಟ್ರೇಟ್ ಮಾಡಿ ಓದಲೇಬೇಕಾಗುತ್ತೆ. ಯಾಕೆಂತಂದ್ರೆ ನೀವು ಸಕ್ಸಸ್ ಆಗಬೇಕು ಅಂತಂದ್ರೆ ಕಷ್ಟಪಡಲೇಬೇಕು. ಮೇನ್ ಏನಂದ್ರೆ ಒಂದು ಥಿಂಗ್ ಅಂದ್ರೆ ನಿಮಗೆ ಅಡ್ವಾಂಟೇಜ್ ಏನಂತಂದ್ರೆ ನೀವು ವರ್ಕಿಂಗ್ ಇರೋದ್ರಿಂದ ಮೆಂಟಲ್ ಪ್ರೆಷರ್ ಇರಲ್ಲ, ನಿಮ್ಗೆ ಎಕನಾಮಿಕಲ್ ಬರ್ಡನ್ ಆಗ್ತಿರಲ್ಲ, ಆಮೇಲೆ ಡಿಪೆಂಡೆನ್ಸ್ ಇರಲ್ಲ. ಎಷ್ಟೋ ಜನ ಪಾಪ ಇನ್ನು ಎಕ್ಸಾಮ್ ಜಾಬ್ ಕ್ಲಿಯರ್ ಆಗ್ದಲೆ ಓದ್ತಾ ಇರ್ತಾರೆ, ಅವ್ರ ಫ್ಯಾಮಿಲಿ ಡಿಪೆಂಡ್ ಆಗಿರ್ಬೇಕು, ಎಕನಾಮಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಅದೆಲ್ಲ ನಿಮ್ಗಿರಲ್ಲ. ಆ ಪ್ರೆಷರ್ ಇಲ್ದಲೆ ಆರಾಮಾಗಿ ನೀವು ಓದ್ಬೋದು. ಮತ್ತೆ ನಿಮ್ಗೆ ಟೈಮ್ ಕಡಿಮೆ ಇರೋದ್ರಿಂದ ಶಾರ್ಟ್ ಕಟ್ ಯೂಸ್ ಮಾಡ್ಕೊಳ್ಳಿ, ಅಂದ್ರೆ ಲೈಕ್ ಪೇಪರ್, ನ್ಯೂಸ್ ಪೇಪರ್, ಪೇಪರ್ ಕಟಿಂಗ್ಸ್ ಆಗಿರ್ಬೋದು, ಯೂಟ್ಯೂಬ್ ವಿಡಿಯೋಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಓದೋಕೆ. ಮತ್ತೆ ಒಂದ್ಸತಿ ಸ್ಟಾಟಿಕ್ ಪೋರ್ಷನ್ ಎಲ್ಲ ಓದ್ಕೊಂಡು ಅದನ್ನ ರಿವೈಸ್ ಮಾಡ್ತಾ ಹೋಗಿ, ಚಿಕ್ಕ ಚಿಕ್ಕ ನೋಟ್ಸ್ ಮಾಡ್ಕೊಂಡು ಅಥವಾ ಟ್ಯಾಬ್ ತಗೊಂಡು ಆ ಟ್ಯಾಬಲ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ತಾ ನೀವು ಹೋಗ್ಬೋದು. ವರ್ಕಿಂಗ್ ಪ್ರೊಫೆಷನ್ ಇನ್ನು ಡೀಟೇಲ್ ಆಗಬೇಕು ಅಂದ್ರೆ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ. ಈ ಸ್ಟಿಕ್ ನಿಮ್ಮ ಟೈಮ್ ಟೇಬಲ್ ನ ಮಾಡ್ಕೊಂಡು ಆರಾಮ್ಸೆ ಯೂಸ್ ಮಾಡ್ಬೋದು. ಈ ಕೆಲವರು ಪಿ ಸಿ ಇದ್ದರು, ಪಿ ಎಸ್ ಸಿ ಆಗ್ಬೇಕು ಅಂತ ಓದ್ತಾ ಇರ್ತಾರೆ, ಅವರೆಲ್ಲ ನೈಟ್ ರೌಂಡ್ಸ್ ಗಳಲ್ಲಿ ಟೈಮ್ ಸಿಕ್ಕಾಗ ಅಥವಾ ಹಾಗೆ ಬಂದೋಬಸ್ತುಗಳು ಟೈಮ್ ಸಿಕ್ಕಾಗ ಸುಮ್ಮನೆ ಎಲ್ಲರೂ ಪಾಯಿಂಟ್ ಅಲ್ಲಿ ಹಾಕಿದ್ದಾಗ ಟೈಮ್ ಸಿಕ್ಕಾಗ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಸ್ಮಾರ್ಟ್ ಫೋನ್ಸ್ ಇರುತ್ತೆ ಅಥವಾ ಬುಕ್ಸ್ ಇರುತ್ತೆ, ಅದನ್ನ ಕುತ್ಕೊಂಡು ಯುಟಿಲೈಸ್ ಮಾಡ್ಕೊಂಡು ನೀವೇನ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಓದ್ಬೇಕಾಗುತ್ತೆ. ರೀಸನ್ಸ್ ಹೇಳಿದ್ರೆ ಡೆಫಿನೆಟ್ಲಿ ಯಾವುದು ಆಗಲ್ಲ, ಯಾಕಂದ್ರೆ ಎಲ್ಲರಿಗೂ ಅವ್ರದೇ ಆದ ಒಂದು ಇದಿರುತ್ತೆ. ರೀಸನ್ಸ್ ನಮ್ಗೆ ಇಲ್ಲ, ನಂಗೆ ಆಗಲ್ಲ, ಅಂಡ್ ಕೆಲಸ ಪ್ರೆಷರು ವರ್ಕು ಅಂತಾರ, ಡೆಫಿನೆಟ್ಲಿ ಇದೇ ಇರುತ್ತೆ ಎಲ್ಲರಿಗೂ. ಅದನ್ನ ನೀವು ಓವರ್ಕಮ್ ಮಾಡಿದ್ರೆ ಮಾತ್ರ ಸಕ್ಸಸ್ ಸಿಗುತ್ತೆ. ನೆಕ್ಸ್ಟ್ ಡೈಲಿ ಟೈಮ್ ಟೇಬಲ್ ಬಗ್ಗೆ ಹೇಳಿ ಸರ್. ಇದೆ ಎಕ್ಸಾಂಪಲ್ ಇವ್ರು ಹೇಳಿದ್ನಲ್ಲ, ಈಗ ಡೈಲಿ ಟೈಮ್ ಟೇಬಲ್ ಮಾಮೂಲಿ ಯಾರು ಓದ್ತಾ ಇರ್ತಾರೆ, ಬರೀ ಲೈಬ್ರರಿ ಕುತ್ಕೊಂಡು ಓದ್ತಾ ಇರ್ತಾರೆ ಅಥವಾ ಮನೇಲಿ ಕುತ್ಕೊಂಡು ಓದ್ತಾ ಇರ್ತಾರೆ, ಅವ್ರಿಗೆ ನಾನು ಏನ್ ಹೇಳೋದು ಅಂತಂದ್ರೆ, ನೀವು ಬೆಳಿಗ್ಗೆ ಮಾರ್ನಿಂಗ್ ಎಷ್ಟು ಗಂಟೆಯಿಂದ ಹೇಳಿದ್ರೆ ಎಷ್ಟು ಗಂಟೆವರೆಗೂ ಮಲಗ್ತೀರಾ, ಪ್ರತಿ ಒಂದು ಅವರ್ಸ್ಲಿ ಅವರ್ಸ್ಲಿ ಟೈಮ್ ಟೇಬಲ್ ಹಾಕೋಬೇಕು. ಟೈಮ್ ಟೇಬಲ್ ಹಾಕೊಂಡು ಅದನ್ನ ಸಿಲಬಸ್ ಕವರ್ ಮಾಡ್ತಾ ಇರ್ಬೇಕು. ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಪ್ರತಿ ದಿನದಲ್ಲಿ ಎಲ್ಲಾ ಸಬ್ಜೆಕ್ಟ್ನು ಕವರ್ ಮಾಡ್ತಾ ಇದ್ದೆ ನಾನು. ಬಿಡ್ತಾ ಒಂದ್ ಸಬ್ಜೆಕ್ಟ್ ಒಂದ್ ಡೇ ಫುಲ್ ಓದೋದು ಅಥವಾ ಒಂದ್ ಎರಡು ಸಬ್ಜೆಕ್ಟ್ ಡೈಲಿ ಓದೋದು ಆತರ ಮಾಡ್ತಾ ಇರಲಿಲ್ಲ. ಪ್ರತಿ ಸಬ್ಜೆಕ್ಟ್ಗೂ ಕವರ್ ಆಗ್ಬೇಕು, ಯಾಕಂದ್ರೆ ಸಿಲಬಸ್ ಎಲ್ಲದೂ ಇಂಪಾರ್ಟೆಂಟ್. ಬರೀ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ ಒಂದು ಬಗ್ಗೆ ಫೋಕಸ್ ಮಾಡಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಿಡೋದು ಅಥವಾ ಯಾವ್ದು ಸೈನ್ಸ್ ಎಲ್ಲ ಚೆನ್ನಾಗಿ ಓದ್ಬಿಟ್ಟು ಹಿಸ್ಟ್ರಿ ಬಿಡೋದು, ಈ ತರ ಆದ್ರೆ ಎಕ್ಸಾಮ್ ಡೆಫಿನೆಟ್ಲಿ ಹೊಡ್ತಾ ಬಿಡುತ್ತೆ. ಯಾಕೆ ಅದಕ್ಕೆ ಏನ್ ಮಾಡ್ಬೇಕು, ಒಂದು ದಿನದಲ್ಲಿ ಬೆಳಿಗ್ಗೆ ಮಾರ್ನಿಂಗ್ 6 to 7, 7 to 8, 8 to 9, 9 to 10 ಬ್ರೇಕ್ಫಾಸ್ಟ್, ಮತ್ತೆ 10 to 11, 11 to 12, 12 to 1, ಮತ್ತೆ 1 to 2, 2 to 3 ಲಂಚ್, ಮತ್ತೆ 3 to 4, 4 to 5, 5 to 6 ಒನ್ ಅವರ್ ಸ್ಪೋರ್ಟ್ಸ್ ಅಥವಾ ಫಿಸಿಕಲ್ ಫಿಟ್ನೆಸ್ಗೆ. ಈ ತರ ಅಪ್ ಟು 12 ವರ್ಗು ಅಥವಾ 10 ವರ್ಗು ನಿಮ್ಗೆ ಎಷ್ಟು ಸಮಯ ಆಗುತ್ತೆ ಓದೋ ಕೆಪಾಸಿಟಿ ಇದೆ ಅದನ್ನ ಡಿವೈಡ್ ಮಾಡ್ಕೊಳ್ಳಿ. ಅದರಲ್ಲಿ ಹಿಸ್ಟ್ರಿಗೆ ಇಷ್ಟು ಅವರ್ಸ್, 2 hours ಒಂದ್ ಸಬ್ಜೆಕ್ಟ್ ಅಥವಾ 1 hour ಸಬ್ಜೆಕ್ಟ್, 1.5 hour ಸಬ್ಜೆಕ್ಟ್, ಈ ತರ ಡಿವೈಡ್ ಮಾಡ್ಕೊಂಡು ಎಲ್ಲಾ ಸಬ್ಜೆಕ್ಟ್ಸ್ ಕವರ್ ಮಾಡಬೇಕು. ಮತ್ತೆ ಅದರಲ್ಲಿ ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್ ಇರಬೇಕು, ಸೈನ್ಸ್ ಅಂಡ್ ಟೆಕ್ನಾಲಜಿ ಇರಬೇಕು. ಆಮೇಲೆ ಜಾಸ್ತಿ ನಿಮ್ಗೆ ಯಾವುದು ಕಷ್ಟ ಅನಿಸ್ತಿದೆ, ಆ ಸಬ್ಜೆಕ್ಟ್ ಯಾವ್ದು ಕಷ್ಟ ಅನಿಸ್ತಿದೆ ಅದನ್ನ ನೀವೇನ್ ಮಾಡಬೇಕು, ಮೈನ್ ಇದ್ ಮಾಡ್ಕೋಬೇಕು. ಅಂದ್ರೆ ಜಾಸ್ತಿ ಟೈಮ್ ಕೊಟ್ಟು ಅದನ್ನ ಕವರ್ ಮಾಡ್ಕೋ ಹೋಗ್ಬೇಕು. ಮತ್ತೆ ಮೆಂಟಲಿ ಬಿಟ್ಟು ಕವರ್ ಆಗಿರ್ಬೇಕು. ಎಲ್ಲಾ ಸಬ್ಜೆಕ್ಟ್ಸ್ ಒಂದಿನದಲ್ಲಿ ಕವರ್ ಆಯ್ತು ಅಂದ್ರೆ ಸಿಲಬಸ್ ಪ್ಯಾರಲಲ್ ಎಲ್ಲಾ ಸಿಲಬಸ್ ಮುಗಿತಾ ಬರುತ್ತೆ. ಕೆಲವರು ಏನ್ ಮಾಡ್ತಾರೆ, ಬರೀ ಹಿಸ್ಟ್ರಿ, ಜಿಯೋಗ್ರಫಿ ಒಂದ್ ಕಡೆಯಿಂದ ಓದ್ಕೊಂಡ್ ಬರ್ತಾರೆ, ಲಾಸ್ಟ್ಗೆ ಅವ್ರಿಗೆ ಕಷ್ಟ ಆಗಿರೋ ಸಬ್ಜೆಕ್ಟ್ ಬಿಟ್ಬಿಟ್ಟಿರ್ತಾರೆ, ಅದು ಎಕ್ಸಾಮ್ ಹತ್ರ ಬಂದಾಗ ಏನಾಗುತ್ತೆ, ಹೆಡ್ ಏಕ್ ಆಗುತ್ತೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾಕೆಂತಂದ್ರೆ ಮಾರ್ಕ್ಸ್ ಬರಲಿಲ್ಲ ಅಂತಂದ್ರೆ, ಲಿಸ್ಟ್ ಅಲ್ಲಿ ಇರಲಿಲ್ಲ ಅಂತಂದ್ರೆ ತುಂಬಾ ಇದಾಗುತ್ತೆ. ಅದಕ್ಕೆ ಎಲ್ಲಾ ಸಬ್ಜೆಕ್ಟ್ಸ್ನು ಬೆಳಗ್ಗಿಂದ ಸಂಜೆವರೆಗೂ ಪ್ಲಾನ್ ಮಾಡ್ಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಇವತ್ತು ಓದಿದ್ದು ನಾಳೆ ರಿವಿಷನ್ ಮಾಡ್ಬೇಕು. ರಿವಿಷನ್ ಮಾಡಿ ಈಗ ನೆಕ್ಸ್ಟ್ ಇವತ್ತು ಒಂದು ಚಾಪ್ಟರ್ ಬೆಳಗ್ಗೆ 7 to 8 ಮೊಘಲ್ಸ್ ಬಗ್ಗೆ ಓದಿರ್ತೀರ ಅನ್ಕೊಳ್ಳಿ, ಅಕ್ಬರ್ ಬಗ್ಗೆ ಓದಿರ್ತೀರ ಅನ್ಕೊಳ್ಳಿ, ನಾಳೆ ಏನಾದ್ರೂ ನೀವು ಹುಮಾಯೂನ್ ಬಗ್ಗೆ ಓದ್ತೀನಿ ಅಂತಂದ್ರೆ, ಸರಿ ಜಹಾಂಗೀರ್ ಬಗ್ಗೆ ಓದ್ತೀನಿ ಅಂದ್ರೆ ಅಕ್ಬರ್ ಬಗ್ಗೆ ರಿವಿಷನ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕಾಗುತ್ತೆ, ಹೋಗ್ಬೇಕಾಗುತ್ತೆ, ಗೊತ್ತಾಯ್ತಾ? ಹಂಗೆ ನೆಕ್ಸ್ಟ್ ಈ ವೀಕ್ ಅಲ್ಲಿ ನಾನು ಒಂದ್ ಸಂಡೇ ಅಥವಾ ಒಂದ್ ಸ್ಯಾಟರ್ಡೆ ಯಾವ್ದಾದ್ರು ನೀವು ದಿನ ಫಿಕ್ಸ್ ಮಾಡ್ಕೊಳ್ಳಿ. ಈ ವಾರದಲ್ಲಿ ಏನೇನ್ ಓದ್ದೆ ಅಂದ್ರೆ ಸ್ಟಾಟಿಕ್ ಪೋರ್ಷನ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಎರಡನ್ನೂ ರಿವಿಷನ್ ಮಾಡ್ಬೇಕು. ಯಾಕಂದ್ರೆ ಆ ವೀಕ್ ಅಲ್ಲಿ ಏನೇನ್ ಓದಿದ್ರು ಮರ್ತೋಗುತ್ತೆ. ಕೆಲವರು ಹೇಳ್ತಾರೆ ರಿವಿಷನ್ ಹೆಂಗ್ ಮಾಡೋದು ನೆನಪಿರಲ್ಲ ಅಂತ ಹೇಳ್ತಾ ಇರ್ತಾರೆ. ರಿವಿಷನ್ ಮಾಡ್ಬೇಕಾಗಿರೋದು ಈ ತರ ಅಂದ್ರೆ ಈ ವೀಕ್ ಅಲ್ಲಿ ಏನೇನ್ ಓದಿದ್ವಿ ಅದನ್ನೆಲ್ಲ ಒಂದ್ಸತಿ ರಿವೈಸ್ ಮಾಡ್ಬಿಡು, ನೆಕ್ಸ್ಟ್ ವೀಕ್ಗೆ ಜಂಪ್ ಆಗ್ಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಆ ಮಂತ್ ಅಂದ್ರೆ ಹಂಗೆ ಈ ಮಂತ್ ಅಲ್ಲಿ ಏನೇನ್ ಓದಿದ್ದೀನಿ, ಯಾವ್ಯಾವ ಸಬ್ಜೆಕ್ಟ್ಸ್ ಕವರ್ ಆಗಿದೆ, ಏನೇನ್ ಟಾಪಿಕ್ಸ್ ಕವರ್ ಆಗಿದೆ ಅನ್ನೋದ ಮೈಂಡ್ ಮ್ಯಾಪ್ ಮಾಡ್ಕೊಂಡು ಅಥವಾ ರಿವಿಷನ್ ಮಾಡ್ಕೊಂಡು ಕರೆಂಟ್ ಅಫೇರ್ಸ್ ಹಂಗೆ ಮಾಡ್ಬೇಕು. ಒಂದ್ ಮಂತ್ ಇನ್ ಫುಲ್ ಎಂಡು, ವೀಕ್ಲಿ ಒಂದ್ಸತಿ ರಿವಿಷನ್, ಮಂತ್ಲಿ ಒಂದ್ಸತಿ ರಿವಿಷನ್. ನೆಕ್ಸ್ಟ್ 3 months ಅಥವಾ 2 months ಅಥವಾ ಎಕ್ಸಾಮ್ಸ್ ಬಂದಾಗ ರಿವಿಷನ್ ಮಾಡ್ಬೇಕು. 3 times, 4 times ರಿವಿಷನ್ಸ್ ಆಗ್ತಾ ಇರಬೇಕು. ಒಟ್ಟು ಒಂದ್ಸತಿ ಸಿಲಬಸ್ ಕವರ್ ಆದ್ಮೇಲೆ ಏನೇ ಇಲ್ಲಾದ್ರೂ 4-5 ರಿವಿಷನ್ ಆಗ್ಬೇಕು. ನಿಮ್ ಸ್ಟಾಟಿಕ್ ಪೋರ್ಷನ್, ಸ್ಟಾಟಿಕ್ ಪೋರ್ಷನ್ 4-5 ರಿವಿಷನ್ ಆದ್ರೆ ಕೆಲವರು ಒಂದೇ ಸತಿ ಓದ್ಬಿಡ್ತಾರೆ, 2 ಸತಿ ಓದ್ತಾರೆ, ನೋಟ್ಸ್ ಮಾಡ್ಕೊಂಡಿರಲ್ಲ, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ರಿವಿಷನ್ ಬಗ್ಗೆ ಟೈಮ್ ಟೇಬಲ್ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ತೀವಿ ಅಂತಂದ್ರೆ ಇದೆಲ್ಲ ಸಾಧ್ಯ ಆಗುತ್ತೆ. ಟೈಮ್ ಯುಟಿಲೈಸ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಮಾರ್ನಿಂಗ್ ಇದ್ದು ನೀವು ಟೀ ಕುಡಿಯೋದು ಓದೋದು, ಟೀ ಕುಡಿಯೋಕೆ ಹೋಗೋದು ಒಂದು ಇದಾಗಬೇಕು, ಏನಾಗಬೇಕು, ಟೈಮ್ ಟೇಬಲ್ ಆಗಬೇಕು. ಕೆಲವರು ವಿಜಯನಗರದಲ್ಲಿ ಇರ್ತಾರೆ, ಹುಡುಗರು ಲೈಬ್ರರಿ ಓದ್ತಾ ಇರ್ತಾರೆ,
ಟೀ ಕುಡಿಯಕ್ಕೆ ಒಂದು 1 ಅವರ್ 1 ಅಂಡ್ ಹಾಫ್ ಅವರ್ ಹೋಗ್ತಾರೆ ವೇಸ್ಟ್ ಅದೆಲ್ಲ ಆತರ ಮಾಡಬಾರದು ಹೋಗಿ ಟೀ ಕುಡಿಯಿರಿ ಬೇಡ ಅಂತ ಹೇಳಲ್ಲ ಆದ್ರೆ ಒಂದು ಲಿಮಿಟೆಡ್ ಟೈಮ್ ಇರಬೇಕು ಅದ್ರೂ ಅದನ್ನು ಹೆಂಗ್ ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಜೊತೆ ಹೋದ್ರೆ ಡಿಸ್ಕಸ್ ಮಾಡ್ತಾ ಇರಬೇಕು ಎಕ್ಸಾಮ್ ದೇ ರಿಲೇಟೆಡ್ ಡಿಸ್ಕಸ್ ಮಾಡ್ತಾ ಇರಬೇಕು ಅವಾಗ ಏನಾಗುತ್ತೆ ನಿಮ್ಮಲ್ಲಿ ಥಾಟ್ಸ್ ಎಕ್ಸ್ಚ೿ಜ್ ಆದ್ರೆ ನೀವು ಏನಾದ್ರು ಮಿಸ್ಟೇಕ್ ಮಾಡಿ ಏನಾದ್ರು ಹೇಳಿದಾಗ ಅವ್ರು ಕರೆಕ್ಷನ್ ಮಾಡೋದು ಅಥವಾ ಡಿಸ್ಕಷನ್ ನಡೆಯುತ್ತೆ ಒಂದು ಹೆಲ್ತಿ ಡಿಸ್ಕಷನ್ ನಡೆಯುತ್ತೆ ಅದನ್ನ ಬಿಟ್ಟು ಬರೀ ಎಕ್ಸಾಮ್ಸ್ ರಿಲೇಟೆಡ್ ಡಿಸ್ಕಷನ್ ಮಾಡಿ ಬೇರೆದು ಮಾಡಿದ್ರೆ ಸಮಯ ವ್ಯರ್ಥ ಆಗುತ್ತೆ ಹಾಗಾಗಿ ಪ್ಲಾನಿಂಗ್ ಮಾಡ್ಕೊಳ್ಳಿ ಕೆಲವು ಕೇಳ್ತಾರೆ ಸರ್ ನೈಟ್ ಓದ್ಬೇಕಾ ಮಾರ್ನಿಂಗ್ ಓದ್ಬೇಕಾ ಈವ್ನಿಂಗ್ ಓದ್ಬೇಕಾ ಬ್ರಾಹ್ಮಿ ಮುಹೂರ್ತ ಓದ್ಬೇಕಾ ನನ್ನ ಸಜೆಷನ್ ಎನಿ ಟೈಮ್ ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಅವಾಗ ಓದಿ ನನ್ನ ಪ್ರಕಾರ ಹೇಳೋದು ಯಾಕೆಂತಂದ್ರೆ ಸುಮ್ಮನೆ ಮಾರ್ನಿಂಗ್ ಇದ್ರೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಈವ್ನಿಂಗ್ ಇದ್ರೆ ನೆಗೆಟಿವ್ ವೈಬ್ಸ್ ಇರುತ್ತೆ ಇದೆಲ್ಲ ಒಂದು ಲೆಕ್ಕದಲ್ಲಿ ಸರಿನೋ ತಪ್ಪ ನನಗೆ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಯಾವಾಗ ಓದಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ ಮನಸ್ಸಿಗೆ ಯಾವುದು ಖುಷಿ ಅನ್ಸುತ್ತೆ ಓದ್ಬೇಕಾದ್ರೆ ನೈಟ್ ಆದ್ರೂ ಓದ್ರಿ ಮಾರ್ನಿಂಗ್ ಆದ್ರೂ ಓದ್ರಿ ಈವ್ನಿಂಗ್ ಆದ್ರೂ ಓದ್ರಿ ಅದು ಯುವರ್ ಚಾಯ್ಸು ಬಟ್ ನಾವು ಓದಿ ಅಷ್ಟೇನೆ ಯಾಕೆಂತಂದ್ರೆ ಅರ್ಥ ಆಗ್ಬೇಕು ಈಗ ನೀವು ಸುಮ್ಮನೆ ನಾನು 12 ಗಂಟೆವರೆಗೆ ಓದಿ 14 ಗಂಟೆ ಓದಿ 16 ಗಂಟೆ ಓದಿ ವೇಸ್ಟ್ ಅದು ಡೆಫಿನೆಟ್ಲಿ ಹೇಳ್ತೀನಿ 1 ಅವರ್ ಓದಿ ನೀಟಾಗಿ ಅರ್ಥ ಮಾಡ್ಕೊಂಡು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಇದು ಎಕ್ಸಾಮ್ಗೆ ಹೆಂಗ್ ಬರುತ್ತೆ ಇದು ಎಕ್ಸಾಮ್ ಇಂಪಾರ್ಟೆಂಟ್ ಎಕ್ಸಾಮ್ ಬಂದ್ರೆ ನಾನು ಹೆಂಗ್ ಬರಿತೀನಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡು ಓದ್ಬೇಕಾಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಟೈಮ್ ಟೇಬಲ್ ವೆರಿ ಇಂಪಾರ್ಟೆಂಟ್ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಟೈಮ್ ನ ಡಿವೈಡ್ ಮಾಡ್ಕೊಳ್ಳಿ ಇದನ್ನ ನಮ್ಮ ಸಬ್ಜೆಕ್ಟ್ಸ್ ನ ಡಿವೈಡ್ ಮಾಡ್ಕೊಳ್ಳಿ ಆ ಡಿವೈಡ್ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದೀನಿ ಯಾವ ಸಬ್ಜೆಕ್ಟ್ ಸ್ಟ್ರಾಂಗ್ ಇದ್ದೀನಿ ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಅವಾಗ ನೀವು ಅದ್ರ ಬಗ್ಗೆ ಫೋಕಸ್ ಮಾಡ್ತೀರಾ ಮಂತ್ಲಿ ಒಂದ್ 2 ಮಂತ್ಸ್ ಈ ತರ ನೀವು ಫಾಲೋ ಮಾಡ್ತೀನಿ ನಿಮ್ಗೆ ಅದು ಅಡಾಪ್ಟ್ ಆಗೋಗ್ಬಿಡುತ್ತೆ ಯಾಕಂದ್ರೆ 45 ಡೇಸ್ ಬೇಕು ಒಂದ್ ಯಾವ್ದಾದ್ರು ಒಂದು ನಿಮ್ಗೆ ವಿಚಾರ ಅರ್ಥ ಆಗ್ಬೇಕು ಅಥವಾ ಒಂದು ಟೈಮ್ ಟೇಬಲ್ ಫಾಲೋ ಮಾಡಬೇಕು ಅಂತಂದ್ರೆ ಲೈಫ್ ಸ್ಟೈಲ್ ಬರಬೇಕು ಅಂತಂದ್ರೆ ಅದು ಅಷ್ಟೇನೆ ಬೇಕಾಗುತ್ತೆ ದಯವಿಟ್ಟು ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಟೈಮ್ ಟೇಬಲ್ ಬಗ್ಗೆ ಇದಿಷ್ಟು ನನ್ನ ಪ್ರಕಾರ ಆದ್ರೂ ಯಾರಿಗಾದ್ರೂ ಇದು ಅಪ್ಲೈ ಆಗುತ್ತೆ ಯಾಕಂದ್ರೆ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಟೈಮ್ ಟೇಬಲ್ ಹೇಳಿದೆ ನಾನು ಮತ್ತೆ ಯಾರಿಗೆ ಮಾಮೂಲಿ ಹುಡುಗರಿಗೆ ಓದೋರಿಗೆ ಇದು ಹಳ್ಳಿ ಹುಡುಗರು ಅಪ್ಲೈ ಆಗುತ್ತೆ ಯಾರು ಮನೇಲಿ ಕುತ್ಕೊಂಡು ಓದ್ತಿದೀವಿ ಅಂತ ಹೇಳ್ತಾ ಇರ್ತಾರೆ ಅವ್ರಿಗೂ ಇದೇ ಸೇಮ್ ಟೈಮ್ ಟೇಬಲ್ ಯಾಕಂದ್ರೆ ಮನೇಲಿ ನಿಮ್ಗೆ ಟೈಮ್ ನೋಡ್ಕೊಳ್ಳಿ ಈಗ ಕೆಲವರು ಅಲ್ಲಿ ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ಕೊಂಡು ಮನೇಲಿ ತೋಟ ಗಿಟ ನೋಡ್ಕೊಂಡು ಓದ್ತಾ ಇರ್ತಾರೆ ಅವರು ನೀವೇನ್ ಮಾಡಿ ನೀವು ತೋಟಕ್ಕೆ ಹೋಗೋದು ಅಥವಾ ಕೆಲಸ ಮಾಡೋದು ಹೊಲದ ಕೆಲಸ ಮಾಡೋದು ಅದನ್ನ ಟೈಮ್ ಎತ್ತಿಟ್ಬಿಟ್ಟು ಯಾವ ಟೈಮ್ ಫ್ರೀ ಟೈಮ್ ಸಿಗುತ್ತೆ ಅಥವಾ ಹೊಲದಲ್ಲಿ ಏನಾದರೂ ಕೆಲಸ ಫ್ರೀ ಟೈಮ್ ಅಲ್ಲಿ ಇದ್ದಾಗ ತೋಟಕ್ಕೆ ನೋಡ್ಕೊಳಕ್ ಹೋಗಿರ್ತೀರಾ ನೀರ್ ಬಿಡಕ್ ಹೋಗಿರ್ತೀರಾ ಆ ಟೈಮಲ್ಲಿ ಏನಾದ್ರು ಫ್ರೀ ಟೈಮ್ ಸಿಕ್ಕಾಗ ಅಲ್ಲೇ ಬುಕ್ ತಗೊಂಡು ಹೋಗ್ಲಿ ಅಥವಾ ಇಯರ್ ಫೋನ್ ಹಾಕೊಂಡು ಮೊಬೈಲ್ ಅಲ್ಲಿ ವಿಡಿಯೋ ವಾಚ್ ಮಾಡಿ ಈ ತರ ಟೈಮ್ ಯುಟಿಲೈಸ್ ಮಾಡೋದು ನಿಮಗೆ ಬಿಟ್ಟಿದ್ದು ಮನೇಲಿ ಕುತ್ಕೊಂಡು ಓದ್ಬೋದು ನಿಮ್ ಬೇಗ ಹಳ್ಳಿಲಿ ಹುಡುಗರು ಏನಂದ್ರೆ ಬೆಳಿಗ್ಗೆ ಮಾರ್ನಿಂಗ್ ಸ್ವಲ್ಪ ಫ್ರೀ ಇರುತ್ತೆ ಅಂದ್ರೆ ಮಾರ್ನಿಂಗ್ 4 to 4 or 4 ಇದ್ರೆ ನೀವು ಅಪ್ ಟು 8 ವರೆಗೂ ನಿಮ್ಗೆ ಟೈಮ್ ಸಿಗುತ್ತೆ 8-9 ವರೆಗೂ ಟೈಮ್ ಸಿಗುತ್ತೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಮತ್ತೆ ಈ ನೈಟ್ ಬೇಗ ಮಲಗ್ಬಿಡ್ತಾರೆ ಹಳ್ಳಿ ಕಡೆಗಳೆಲ್ಲ ಅಲ್ಲಿಂದ ನೈಟ್ ಟೈಮ್ ಯೂಸ್ ಮಾಡ್ಕೊಳ್ಳಿ ಮಧ್ಯಾಹ್ನ ನಿಮ್ಗೇನು ಕೆಲಸ ಇದೆ ಅಥವಾ ಹೊಲದ ಕೆಲಸ ತೋಟದ ಕೆಲಸ ಮಾಡ್ಕೊಳ್ಳಿ ಇನ್ನ ಕೆಲ ಎಲ್ಲ ಟೈಮಲ್ಲೂ ಇರಲ್ಲ ಸೀಸನ್ ಅಲ್ಲಿ ಕೆಲಸ ಇರುತ್ತೆ ಸೀಸನ್ ಅಲ್ಲಿ ಸ್ವಲ್ಪ ಫ್ರೀ ಇರೋ ಟೈಮ್ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಇನ್ನ ಲೈಬ್ರರಿ ಕೂತೋದವ್ರಿಗೆ ಅಥವಾ ಮನೇಲಿ ಕೂತೋದವ್ರಿಗೆ ಸೇಮ್ ನಾನು ಹೇಳಿದೆ ಮಾರ್ನಿಂಗ್ ಟು ಈವ್ನಿಂಗ್ ಏನ್ ಟೈಮ್ ಟೇಬಲ್ ಹಾಕೊಂಡು ಅದನ್ನ ನೀಟಾಗಿ ಫಾಲೋ ಮಾಡಿ ಟೈಮ್ ಟೇಬಲ್ ನ ಫಾಲೋ ಮಾಡಬೇಕು ಒಂದಿನ 2 ದಿನ ಅಲ್ಲ ಇದು ಅಪ್ ಟು ನಿಮ್ ಕೈಗೆ ಆರ್ಡರ್ ಕಾಪಿ ಬಂದು ನೀವು ಜಾಯಿನ್ ಆಗೋವರೆಗೂ ನೀವೇನ್ ಮಾಡಬೇಕು ಇದನ್ನ ಫಾಲೋ ಅಪ್ ಮಾಡಬೇಕು ಟೈಮ್ ಟೇಬಲ್ ವೆರಿ ಇಂಪಾರ್ಟೆಂಟ್ ಯಾರು ಟೈಮ್ ಪಂಚುಯಾಲಿಟಿ ಯಾರು ಪಂಚುಯಾಲಿಟಿಗೆ ಸಮಯ ಕೊಡ್ತಾ ಗೌರವ ಕೊಡ್ತಾರ ಅವರಿಗೆ ಡೆಫಿನೆಟ್ಲಿ ಸಕ್ಸಸ್ ಸಿಗುತ್ತೆ ಹಂಗಾಗಿ ಟೈಮ್ನ ಬಹಳ ಶಾರ್ಪ್ ಆಗಿ ಅಥವಾ ಪ್ಲಾನಿಂಗ್ ಯೂಸ್ ಮಾಡ್ಕೊಳ್ಳಿ ಗೊತ್ತಾಯ್ತಾ ಸುಮ್ಮನೆ ಅನ್ನೆಸೆಸರಿ ವೇಸ್ಟ್ ಮಾಡೋದು ಬೇಡ ಪ್ಲಾನಿಂಗ್ ಒಂದಿನದಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಕವರ್ ಆಗ್ಬೇಕು ನನ್ನ ಪ್ರಕಾರ ಪಕ್ಕ ಅನಾಲಿಸಿಸ್ ಕ್ವಶನ್ ಪೇಪರ್ ಹೇಳಿ ಸರ್ ಅಂತ ಹೇಳ್ತಾ ಇದಾರೆ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಿಮ್ಗೆ ಓಲ್ಡ್ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡಿ ಅದರಲ್ಲಿ ಯಾವ ಸಬ್ಜೆಕ್ಟ್ ಯಾವ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಇದಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಯಾವ ಕೆಲವೊಂದು ಟಾಪಿಕ್ಸ್ ಮೇಲೆ ತುಂಬಾ ರಿಪೀಟೆಡ್ ಕ್ವಶನ್ಸ್ ಬರ್ತಾ ಇರುತ್ತೆ ಆ ಕ್ವಶನ್ ನೀವೇನು ಮಾಡಬೇಕು ಅನಾಲಿಸಿಸ್ ಮಾಡಬೇಕು ಮತ್ತೆ ಇದ್ರ ಮೇಲೆ ಫೋಕಸ್ ಮಾಡ್ಬೇಕಾಗುತ್ತೆ ಯಾವುದು ಈಗ ಎಷ್ಟು ವಿಜಯನಗರ ಸಾಮ್ರಾಜ್ಯ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಾ ಇರುತ್ತೆ ಮೂಲಭೂತ ಹಕ್ಕುಗಳಲ್ಲಿ ಜಾಸ್ತಿ ಕ್ವಶನ್ಸ್ ಬರ್ತಾ ಇರುತ್ತೆ ಆ ಟಾಪಿಕ್ಸ್ ನ ಅರ್ಥ ಮಾಡ್ಕೊ ಈಗ ನೋಡಿ ನ್ಯೂಟನ್ಸ್ ಲಾ ಬಗ್ಗೆ ಮತ್ತೆ ಕೇಂದ್ರಾಭಿಮುಖ ಬಲದ ಬಗ್ಗೆ ತುಂಬಾ ಕ್ವಶನ್ಸ್ ರಿಪಿಟೇಷನ್ ಆಗ್ತಲೇ ಇರುತ್ತೆ ಆ ಕ್ವಶನ್ಸ್ ಆ ಏರಿಯಾದಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವುದು ಕ್ವಶನ್ 4-5 ಸತಿ ರಿಪೀಟ್ ಆಗಿದೆ ಅದನ್ನ ನೀವೇನ್ ಮಾಡ್ಬೇಕು ಫೋಕಸ್ ಮಾಡ್ಕೋಬೇಕು ಓ ಈ ಕ್ವಶನ್ಸ್ ತುಂಬಾ ಬರ್ತಾ ಇದೆ ಎಕ್ಸಾಮ್ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆ ಟಾಪಿಕ್ಸ್ ಬಗ್ಗೆ ಏನ್ ಮಾಡ್ಬೇಕು ಜಾಸ್ತಿ ನೀವು
ಕಾನ್ಸೆಂಟ್ ಮಾಡ್ಕೊ ಅದು ಕ್ವಶನ್ ಪೇಪರ್ ಅನಾಲಿಸಿಸ್ ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಅಂತ ಆಮೇಲೆ ಏನಕ್ಕೆ ಆ ಕ್ವಶನ್ ಕೊಟ್ಟಿದ್ದಾನೆ ಏನಕ್ಕೆ ಕೇಳಿರ್ಬೋದು ಅನ್ನೋದು ವೆರಿ ಇಂಪಾರ್ಟೆಂಟ್ ಈಗ 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 ಪ್ರವಾಸಿ ಭಾರತ ದಿನ ನಡೆಯುತ್ತೆ ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾನೆ ಅವಾಗ ನಿಮ್ಗೆ ಗೊತ್ತಾಗಬೇಕು ಓಕೆ ಪ್ರವಾಸಿ ಭಾರತ ದಿನ ನಡೆದಿದೆ ಅಂತಂದ್ರೆ ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾನೆ ಈಗ ಒಲಿಂಪಿಕ್ ನಡೆದಿದೆ ಒಲಿಂಪಿಕಲ್ ಕ್ವಶನ್ಸ್ ಕೇಳ್ದಂದ್ರೆ ಯಾವ್ದಾದ್ರು ಇಂಪಾರ್ಟೆಂಟ್ ಈವೆಂಟ್ಸ್ ನಡೆದಾಗ ಅಥವಾ ಸ್ಪೋರ್ಟ್ಸ್ ನಡೆದಾಗ ಕ್ವಶನ್ಸ್ ಕೇಳ್ತಾನೆ ಅಂತ ಗೊತ್ತಾಗಬೇಕು ಇದು ಕ್ವಶನ್ ಪೇಪರ್ನ ಟ್ರೆಂಡ್ ಅನಾಲಿಸಿಸ್ ಮಾಡೋದು ಯಾವ ರೀತಿ ಕೇಳ್ತಿದ್ದಾನೆ ಅಂತ ಅಂದ್ಬಿಟ್ಟು ಹಳೆ ಓಲ್ಡ್ ಕ್ವಶನ್ ಪೇಪರ್ ಒಂದು ಎಕ್ಸಾಮ್ ಸಂಬಂಧಪಟ್ಟಂಗೆ ಎಷ್ಟು ಹಳೆ ಕ್ವಶನ್ ಪೇಪರ್ ಇರುತ್ತೋ ಅಷ್ಟೂ ಅನಾಲಿಸಿಸ್ ಮಾಡಿ ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ್ದನ್ನ ಓದ್ಬೇಕಾದ್ರೆ ಟಾಪ್ ಯಾವ ಟಾಪಿಕ್ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಅದನ್ನ ಅವಾಗ ಅದಕ್ಕೆ ಹೇಳೋದು ಹಳೆ ಕ್ವಶನ್ ಪೇಪರ್ನ ಫಸ್ಟ್ ಸಾಲ್ವ್ ಮಾಡ್ರಿ ಅಂತ ಹೇಳ್ತಾರೆ ಅದಕ್ಕೆ ಯಾಕಂದ್ರೆ ರೋಡ್ ಮ್ಯಾಪ್ ಇದ್ದಂಗೆ ಒಂಥರ ಹಳೆ ಕ್ವಶನ್ ಪೇಪರ್ಸ್ ನಮಗೆ ರೋಡ್ ಮ್ಯಾಪ್ ಮಾಡ್ಕೊಡುತ್ತವೆ ಓ ಈ ಈ ಆ್ಯಂಗಲ್ ಅಲ್ಲಿ ಓದ್ಬೇಕು ಈ ಒಂದು ಸಬ್ಜೆಕ್ಟ್ಸ್ನ ಕವರ್ ಮಾಡಬೇಕು ಈ ಒಂದು ಟಾಪಿಕ್ಸ್ನ ಕವರ್ ಮಾಡಬೇಕು ಅಂತ ಹೇಳ್ತಾರೆ ಗೊತ್ತಾಗುತ್ತೆ ನಿಮ್ಗೆ ಅದಕ್ಕೆ ಓಲ್ಡ್ ಕ್ವಶನ್ ಪೇಪರ್ ನೋಡ್ತಾ ಹೋಗಿ ಡಿವೈಡ್ ಮಾಡ್ಕೊಳ್ಳಿ ಹಿಸ್ಟ್ರಿ ತಗೊಳ್ಳಿ ಹಿಸ್ಟ್ರಿ ತಗೊಂಡ್ರ ಹಿಸ್ಟ್ರಿನಲ್ಲಿ ಮಿಡಿವೆಲ್ ಸಾರಿ ಏನ್ಸಿಯಂಟ್ ಹಿಸ್ಟ್ರಿ ಮಿಡಿವೆಲ್ ಹಿಸ್ಟ್ರಿ ಮತ್ತೆ ಆಧುನಿಕ ಭಾರತ ಇತಿಹಾಸ ಈ ಮೂರಲ್ಲೂ ಚಾಪ್ಟರ್ ವೈಸ್ ಡಿವೈಡ್ ಮಾಡ್ಕೊಳ್ಳಿ ಚಾಪ್ಟರ್ ವೈಸ್ ನೀವೇ ಅನಾಲಿಸಿಸ್ ಮಾಡ್ಬೇಕು ಯಾರು ಅನಾಲಿಸಿಸ್ ಮಾಡೋದಕ್ಕೆ ನೀವೇ ಕ್ವಶನ್ ಪೇಪರ್ ಇಟ್ಕೊಂಡು ಕುತ್ಕೊಂಡಾಗ ಟೈಮ್ ಟೇಬಲ್ ಡೇ ಒಂದು ಇದನ್ನ ಹಾಕೊಳ್ಳಿ ಒಂದ್ ದಿನದ ಕೆಲಸ ಅಷ್ಟೇನೆ ಒಂದ್ ಸಬ್ಜೆಕ್ಟ್ ಒಂದಿನ ಮಾಡ್ಬೋದು ಆರಾಮಾಗಿ ಕ್ವಶನ್ ಪೇಪರ್ ಇಟ್ಕೊಂಡು ಏನ್ಸಿಯಂಟ್ ಹಿಸ್ಟ್ರಿಯಲ್ಲಿ ಯಾವ್ಯಾವ ಟಾಪಿಕ್ಸ್ ಮೇಲೆ ಕ್ವಶನ್ ಕೇಳ್ತಿದ್ದಾರೆ ಹರಪ್ಪ ಮಂಜುತಾ ಇರ್ಬೋದು ಮೌರ್ಯರು ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಕುಶಾಣರು ಇರ್ಬೋದು ಆಕೆ ಜೈನ ಧರ್ಮದಲ್ಲಿ ಯಾವ ಒಂದ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಬುದ್ಧನ ಮೇಲೆ ಯಾವ ಕಾನ್ಸಂಟ್ ಮಾಡ್ತಾ ಇದ್ದಾರೆ ಜೈನ ಧರ್ಮದಲ್ಲಿ ಮಹಾವೀರನ ಬಗ್ಗೆ ಕಾನ್ಸಂಟ್ ಮಾಡ್ತಾರೆ ಮಹಾವೀರರು ಜೈನ ತೀರ್ಥಂಕರ ಬಗ್ಗೆ ಕಾನ್ಸಂಟ್ ಮಾಡ್ತಾ ಇದ್ದಾನೆ ಮೌರ್ಯ ಸಾಮ್ರಾಜ್ಯದಲ್ಲಿ ಅಶೋಕನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಕಾನ್ಸಂಟ್ ಮಾಡ್ತಾ ಇದ್ದಾರೆ ಅಶೋಕನ ಬಗ್ಗೆ ಯಾವ್ದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಂತಂದ್ರೆ ಓದ್ಲಿ ಅವನ ಶಾಸನಗಳ ಬಗ್ಗೆ ತುಂಬಾ ಕ್ವಶನ್ಸ್ ರಿಪಿಟೇಷನ್ ಆಗಿದೆ ಚಂದ್ರಗುಪ್ತನ್ ಮೌರ್ಯನ ಕಾಲದಲ್ಲಿ ಯಾರು ವಿದೇಶಿಯರು ಬಂದ್ರು ಅವನು ಇಲ್ಲಿ ಹೋಗಿ ಜೈನ ಧರ್ಮ ಸ್ವೀಕಾರ ಮಾಡ್ದ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ರಿಪಿಟೇಷನ್ ಆಗ್ತಾ ಇದೆ ಅದ್ ಬಿಟ್ರೆ ಇನ್ನ ಯಾವ್ದು ಅಷ್ಟೊಂದು ಒಂದು ಎರಡು ಬಂದಿರುತ್ತೆ ಜಾಸ್ತಿ ರಿಪೀಟೆಡ್ ಆಗಿರಲ್ಲ ಇನ್ನ ಕುಶಣರ ಬಗ್ಗೆ ಕುಶಣರ ನಾಣ್ಯಗಳ ಬಗ್ಗೆ ಅವರ ಒಂದು ಶಿಲ್ಪಕಲೆ ಇದು ಗಾಂಧಾರ ಇರ್ಬೋದು ಮಥುರಾ ಇರ್ಬೋದು ಈ ಶಿಲ್ಪಕಲೆಗಳ ಬಗ್ಗೆ ಜಾಸ್ತಿ ಕ್ವಶನ್ಸ್ ರಿಪಿಟೇಷನ್ ಆಗಿದೆ ಹಾಗಾಗಿ ಇದು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗಬೇಕು ನೆಕ್ಸ್ಟ್ ಮಿಡಿಯಲಿಸ್ಟ್ ಅಷ್ಟೇನೆ ಮರಾಠರ ಬಗ್ಗೆ ಆಗಿರ್ಬೋದು ನೆಕ್ಸ್ಟ್ ದೆಹಲಿ ಸುಲ್ತಾನ್ ಆಗಿರ್ಬೋದು ಮತ್ತೆ ಮೊಘಲ್ಸ್ ಆಗಿರ್ಬೋದು ಯಾವ ಇವ್ರ ಮೇಲೆ ಜಾಸ್ತಿ ಅಕ್ಬರ್ ಬಗ್ಗೆ ಜಾಸ್ತಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಬಾಬರ್ ಬಗ್ಗೆ ಜಾಸ್ತಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಇದನ್ನ ನೀವು ಕ್ವಶನ್ ಪೇಪರ್ ನೋಡಿದಾಗ ನಿಮ್ಗೆ ಅನಾಲಿಸಿಸ್ ಮಾಡೋದು ಗೊತ್ತಾಗುತ್ತೆ ನೆಕ್ಸ್ಟ್ ಫ್ರೀಡಮ್ ಸ್ಟ್ರಗಲ್ ಅಥವಾ ಆಧುನಿಕ ಭಾರತ ಇತಿಹಾಸದಲ್ಲಿ ಬ್ರಿಟಿಷರ ಬಗ್ಗೆ ಮತ್ತೆ ಫ್ರೀಡಮ್ ಸ್ಟ್ರಗಲ್ ಬಗ್ಗೆ ತುಂಬಾ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಅದು ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಗಾಂಧಿ ಯುಗ ಈ ತರದ್ದು ಕೆಲವು ರೈಟಿಂಗ್ಸ್ಗಳು ಕೆಲವರು ಕ್ರಾಂತಿಕಾರಿಗಳ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅವಾಗ ಅದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ ನೀವು ಫೋಕಸ್ ಮಾಡ್ಬೇಕಾಗತ್ತೆ ಅಲ್ಲೇ ಜಾಸ್ತಿ ಒತ್ತು ಕೊಟ್ಟು ಓದ್ಬೇಕಾಗುತ್ತೆ ಗಾಂಧಿ ಯುಗ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೀಡಮ್ ಸ್ಟ್ರಗಲ್ ಅವಾಗ ಗಾಂಧಿ ಬಗ್ಗೆ ಅಪ್ ಟು ಫುಲ್ ಡೀಟೇಲ್ಸ್ ತಿಳ್ಕೊಂಡಿರ್ಬೇಕಂದ್ರೆ ಗಾಂಧಿ ಮಾಡಿದ ಹೋರಾಟಗಳಾಗಿರ್ಬೋದು ಅವರ ಸತ್ಯಾಗ್ರಹಗಳು ಮತ್ತೆ ಅವರ ಕಾಂಟ್ರಿಬ್ಯೂಷನ್ ಎಲ್ಲಿಂದ ಯಾವಾಗಿಂದ ಸ್ಟಾರ್ಟ್ ಆಯಿತು ಎಲ್ಲಿಂದ ಬಂದ್ರು ಇದೆಲ್ಲ ಅವ್ರ ಬಗ್ಗೆ ತುಂಬಾ ಫುಲ್ ಡೀಟೇಲ್ ಆಗಿ ನೀವೇನ್ ಮಾಡ್ಬೇಕಾಗತ್ತೆ ತಿಳ್ಕೋಬೇಕಾಗುತ್ತೆ ಇದು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ ಯಾವ್ದು ಇಂಪಾರ್ಟೆಂಟ್ ಅಂತ ಗೆಸ್ ಮಾಡೋ ಒಂದು ಟೆಕ್ನಿಕ್ ಇದನ್ನ ಅರ್ಥ ಮಾಡ್ಕೊಂಡು ಮತ್ತೆ ಅದ್ರ ಬಗ್ಗೆ ಸುತ್ತಮುತ್ತ ಓದ್ಕೊಂಡು ಈಗ ಗಾಂಧಿ ಯುಗ ಅಂತ ಕೇಳಿದಾಗ ಬರೀ ಗಾಂಧೀಜಿ ಬಗ್ಗೆ ಏನಲ್ಲ ಸುತ್ತಮುತ್ತ ಯಾರ್ಯಾರು ಅವ್ರಿಗೆ ಸಪೋರ್ಟ್ ಮಾಡೋ ಈ ಕೇಡ ಸತ್ಯಾಗ್ರಹ ಚಂಪಾಣಿ ಇವ್ರು ಬರ್ತಾರೆ ಹಂಗಾಗಿ ಅವ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಓದ್ಕೊಂಡ್ರೆ ಆ ಕ್ವಶನ್ ಪೇಪರ್ ಕೇಳಿದ್ರೆ ಅದರಲ್ಲಿ ಕ್ವಶನ್ಸ್ಗಳು ನಿಮ್ಗೆ ಬರ್ತಾ ಹೋಗ್ತವೆ ಹಿಂಗೆ ಸೈನ್ಸ್ ಅಲ್ಲೂ ಅಷ್ಟೇ ಸೈನ್ಸ್ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಜಾಸ್ತಿ ಮೂಲಭೂತ ಹಕ್ಕುಗಳ ಬಗ್ಗೆ ಮತ್ತೆ ರಾಷ್ಟ್ರಪತಿ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬಗ್ಗೆ ಈ ತರ ರಿಪೀಟೆಡ್ ಇರುತ್ತೆ ಬಟ್ ಕಾನ್ಸ್ಟಿಟ್ಯೂಷನ್ ನನ್ನ ಪ್ರಕಾರ ಎಲ್ಲದ್ರ ಮೇಲೆ ಕ್ವಶನ್ಸ್ ಕೇಳಿದ್ರೆ ಆಲ್ರೆಡಿ ಬಟ್ ಜಾಸ್ತಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಅಂತೂ ಕ್ವಶನ್ಸ್ಗಳು ಬಂದೇ ಬಂದಿರುತ್ತೆ ಯಾವುದೇ ಎಕ್ಸಾಮ್ ತಗೊಳ್ಳಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಒಂದು ಕ್ವಶನ್ ಇದೇ ಇರುತ್ತೆ ಮತ್ತೆ ಈಗ ರಾಷ್ಟ್ರಪತಿ ಚುನಾವಣೆ ನಡೆದಿದ್ರೆ ಅಥವಾ ಈಗ ರೀಸೆಂಟ್ ಆಗಿ ಯಾವ್ದಾದ್ರು ಅಮೆಂಡ್ಮೆಂಟ್ಗಳಾಗಿದ್ರೆ ಅದ್ರ ಬಗ್ಗೆ ಕ್ವಶನ್ಸ್ಗಳು ಬಂದೇ ಬಂದಿರುತ್ತೆ ಹೀಗೆ ನೀವು ಒಂದು ಟ್ರೆಂಡ್ ನ ಅನಾಲಿಸಿಸ್ ಮಾಡೋ ಯಾವ್ದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾನೆ ಅನ್ನೋದನ್ನ ನೀವು ಅನಾಲಿಸಿಸ್ ಮಾಡಿದ್ರೆ ತುಂಬಾ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ಇದು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಎಫ್ ಡಿ ಎ ಎಸ್ ಡಿ ಎ ಪಿ ಡಿ ಒ ಜಿ ಕೆ ಪೇಪರ್ ಎಲ್ಲ ಸಬ್ಜೆಕ್ಟ್ ಸ್ಟ್ರಾಟಜಿ ಬಗ್ಗೆ ವಿಡಿಯೋ ಮಾಡಿ ಸರ್ ಓಕೆ ಅದು ನಾನು ಡೆಫಿನೆಟ್ಲಿ ಮಾಡ್ತೀನಿ ಯಾಕೆಂದ್ರೆ ಪಿ ಡಿ ಒ ಎಸ್ ಡಿ ಎಫ್ ಡಿ ಎಸ್ ಡಿ ಎಂ ಯಾವ್ದು ಈಗ ಅನೌನ್ಸ್ ಆಗಿಲ್ಲ ಅನೌನ್ಸ್ ಆದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಆಲ್ರೆಡಿ ನಿಮ್ಗೆ ಡೆಫಿನೆಟ್ಲಿ ಹೇಳ್ತೀನಿ ಇದು ಸ್ಟ್ರಾಟಜಿ ನೋಡಿ ಜಿ ಕೆ ಎಲ್ಲದಕ್ಕೂ ಸ್ಟ್ರಾಟಜಿ ಒಂದೇ ನಾನು ಹೇಳಿದ್ದೀನಿ ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ಸು ಓದ್ಬೇಕು ಸೈನ್ಸು ಫಿಸಿಕ್ಸು ಜಿಯೋಗ್ರಫಿ
ಕಾನ್ಸ್ಟಿಟ್ಯೂಷನ್ ಎಲ್ಲ ಸಬ್ಜೆಕ್ಟ್ಸ್ ಓದ್ಬೇಕು. ನಾನು ಒಂದೊಂದು ಸಬ್ಜೆಕ್ಟ್ ಬೇಕಾದ್ರೆ ನಾನು ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಜಿಯೋಗ್ರಫಿ ಹೆಂಗ್ ಓದ್ಬೇಕು, ಪಾಲಿಟಿ ಹೆಂಗ್ ಓದ್ಬೇಕು, ಕಾನ್ಸ್ಟಿಟ್ಯೂಷನ್ ಹೆಂಗ್ ಓದ್ಬೇಕು, ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಹೆಂಗ್ ಓದ್ಬೇಕು, ಸೈನ್ಸ್ ಹೆಂಗ್ ಓದ್ಬೇಕು ಅಂತ ನಾನು ಒಂದು ಸ್ಟ್ರಾಟಜಿ ಮಾಡಿದ್ದೀನಿ. ಸ್ಟ್ರಾಟಜಿ ಯಾವ ತರ ಯೂಸ್ ಮಾಡ್ಕೋಬೇಕು, ಯಾಕಂದ್ರೆ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಡೈವರ್ಸಿಫೈ ಆಗಿರ್ತವೆ, ಅದಕ್ಕೆ ಅದರದ ಒಂದು ಟೆಕ್ನಿಕ್ ಇರುತ್ತೆ ಅಂಡರ್ಸ್ಟ್ಯಾಂಡ್ ಮಾಡಿ. ಈಗ ಸೈನ್ಸ್ ಓದ್ದಂಗೆ ನೀವು ಆರ್ಟ್ಸ್ ಓದಕ್ಕಾಗಲ್ಲ, ಹಿಸ್ಟ್ರಿ ಓದಕ್ಕಾಗಲ್ಲ, ಹಿಸ್ಟ್ರಿ ಓದ್ದಂಗೆ ಜಿಯೋಗ್ರಫಿ ಓದಕ್ಕಾಗಲ್ಲ, ಯಾಕಂದ್ರೆ ಒಂದಕ್ಕೊಂದು ಲಿಂಕ್ ಇರುತ್ತೆ. ಹಂಗೆ ಯಾವ ರೀತಿ ಲಿಂಕ್ ಮಾಡ್ಕೊಂಡು ಓದ್ಬೇಕು, ನಾನು ಹೇಳಿದೀನಿ. ಫಸ್ಟ್ ನೀವು ಹಿಸ್ಟ್ರಿ ಓದ್ಬೇಕು ಅಂತಂದ್ರೆ, ಈಗ ಸ್ಟ್ರಾಟಜಿ ಎಕ್ಸಾಂಪಲ್ ಹಿಸ್ಟ್ರಿ ಹೇಳ್ತೀನಿ ನಾನು. ಫಸ್ಟ್ ನೀವು ಏನ್ಸೆಂಟ್ ಹಿಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕು. ಏನ್ಸೆಂಟ್ ಹಿಸ್ಟ್ರಿ ಓದ್ದಾಗ ಅದು ಮಿಡಿಯಲ್ ಹಿಸ್ಟ್ರಿ ಕನೆಕ್ಟ್ ಆಗುತ್ತೆ, ಮಿಡಿಯಲ್ ಹಿಸ್ಟ್ರಿ ಕನೆಕ್ಟ್ ಆದಾಗ ಮಾಡರ್ನ್ ಹಿಸ್ಟ್ರಿ ಕನೆಕ್ಟ್ ಆಗುತ್ತೆ, ಮಾಡರ್ನ್ ಹಿಸ್ಟ್ರಿ ಬಂದಾಗ ಫ್ರೀಡಮ್ ಸ್ಟ್ರಗಲ್ ಕನೆಕ್ಟ್ ಆಗುತ್ತೆ. ಹೀಗೆ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ನೀವು ಸ್ಕಿಪ್ ಮಾಡಬಾರ್ದು. ಯಾರೋ ಮೊದಲೇ ಡೈರೆಕ್ಟ್ ಆಗಿ ಇದು ಫ್ರೀಡಮ್ ಸ್ಟ್ರಗಲ್ ಕ್ವಶನ್ಸ್ ಬರುತ್ತೆ ಅಂದ್ಬಿಟ್ಟು ಫ್ರೀಡಮ್ ಸ್ಟ್ರಗಲ್ ಓದಕ್ ಓದ್ಬಾರ್ದು. ನೀವು ಫ್ರೀಡಮ್ ಸ್ಟ್ರಗಲ್ ಏನಕ್ಕೆ ಬಂತು, ಯಾಕೆ ಬ್ರಿಟಿಷರು ಬಂದ್ರು, ಬ್ರಿಟಿಷರು ಬರೋ ಕಾರಣ ಏನಾಯ್ತು ಅನ್ನೋದು ನೀವು ತಿಳ್ಕೊಂಡು ಬರಬೇಕು ಅಂದ್ರೆ ನೀವು ಮೊದಲಿಂದ ಬರಬೇಕು. ಅವಾಗ ಮಿಡಿಯಲ್ ಹಿಸ್ಟ್ರಿ ಓದಿದ್ರೆ ಮಾತ್ರ ಗೊತ್ತಾಗುತ್ತೆ ನಿಮ್ಗೆ ಅಲ್ವಾ. ಹಂಗಾಗಿ ಅದನ್ನ ಅರ್ಥ ಮಾಡ್ಕೊಂಡು ಓದ್ಬೇಕಾಗುತ್ತೆ. ಸೈನ್ಸ್ ಹಂಗೆ ಫಸ್ಟ್ ನೀವು ಬಯಾಲಜಿ ಓದ್ಬಿಟ್ಟು ಕೆಮಿಸ್ಟ್ರಿ ಓದ್ಬಿಟ್ಟು ಆಮೇಲೆ ಫಿಸಿಕ್ಸ್ ಬರ್ಬೇಕು, ಆ ಓದ್ಬಿಟ್ಟು ಆಮೇಲೆ ಅಪ್ಲೈಡ್ ಸೈನ್ಸ್ ಓದ್ಬೇಕು, ಆಮೇಲೆ ಅಪ್ಲೈಡ್ ಸೈನ್ಸ್ ಆದ್ಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಓದ್ಬೇಕು. ನೀವೇನ್ ಮಾಡ್ತೀರಾ, ಸ್ಕಿಪ್ ಮಾಡ್ತೀರಾ ಸೈನ್ಸ್ ಅಂಡ್ ಬೇಸಿಕ್ ಏನು ಕೇಳ್ತಾ ಇಲ್ಲ, ಕ್ವಶನ್ಸ್ಗಳು ಬರ್ತಾ ಅಪ್ಲೈಡ್ ಸೈನ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾ ಇದಾರೆ ಅಂತ ನೀವು ಅಪ್ಲೈಡ್ ಸೈನ್ಸ್ ಓದಕ್ ಹೋಗ್ತೀರಾ. ಅಪ್ಲೈಡ್ ಸೈನ್ಸ್ ಅಲ್ಲಿ ಕ್ವಶನ್ಸ್ ಬರುತ್ತೆ, ಬಟ್ ಅದ್ರ ನಿಮ್ಗೆ ಬೇಸಿಕ್ ಅರ್ಥ ಆಗಿರಲ್ಲ ಅಲ್ವಾ. ಈಗ ಮಳೆ ಬಂದಾಗ ನೀರು ಬಿದ್ದಿರುತ್ತೆ ರೋಡ್ ಅಲ್ಲಿ, ಅದ್ರ ಮೇಲೆ ಪೆಟ್ರೋಲ್ ಬಿದ್ದಿರುತ್ತೆ, ಆ ಪೆಟ್ರೋಲ್ ಕಲರ್ಫುಲ್ ಆಗಿ ಕಾಣ್ತಾ ಇರುತ್ತೆ. ಏನ ಕಾಣುತ್ತೆ ಅನ್ನೋದು ಅಪ್ಲಿಕೇಶನ್ಸ್, ಬಟ್ ಅದ್ರ ಬಗ್ಗೆ ನಿಮ್ಗೆ ಬೆಳಕು ಚಾಪ್ಟರ್ ನೀವೇನು ಓದಿರ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ಗೊತ್ತಾಗಲ್ಲ. ಹಂಗಾಗಿ ಬೇಸಿಕ್ ವೆರಿ ಇಂಪಾರ್ಟೆಂಟ್, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಬೇಸಿಕ್ಸ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ಹಂಗಾಗಿ ಇದೇ ತರ ಎಲ್ಲಾ ಸಬ್ಜೆಕ್ಟ್ಸ್ಗೂ ಸ್ಟ್ರಾಟಜಿ ಮಾಡ್ಕೋಬೇಕು. ಜಿಯೋಗ್ರಫಿ, ಪೊಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸ್, ಅದರದೇ ಆದ ಒಂದು ಓದೋ ಟೆಕ್ನಿಕ್ ಇದೆ, ಆ ಟೆಕ್ನಿಕ್ನ ಅರ್ಥ ಮಾಡ್ಕೊಂಡು ನೀವು ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಹಂಗಾಗಿ ಎಲ್ಲಾ ಸಬ್ಜೆಕ್ಟ್ಸ್ಗೂ ಪ್ಲಾನಿಂಗ್ ಮಾಡ್ಕೊಳ್ಳಿ, ಅದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಸಾಧ್ಯವಾದ್ರೆ ಸ್ಟ್ರಾಟಜಿ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಎಚ್ ಎಸ್ ಟಿ ಆರ್ ಎಕ್ಸಾಮ್ ಬಗ್ಗೆ ರಿಲೇಟೆಡ್ ವಿಡಿಯೋ ಮಾಡಿ ಡೆಫಿನೆಟ್ಲಿ ಮಾಡ್ತೀನಿ. ಈಗ ಹೈಸ್ಕೂಲ್ ಟೀಚರ್ ಆಲ್ರೆಡಿ ಕಾಲ್ ಆಗ್ಬಿಟ್ಟು, ಹೈಸ್ಕೂಲ್ ಟೀಚರ್ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ ಟೀಚರ್ ಕಾಲ್ ಆಗಿ ಈಗಿನ ಆರ್ಡರ್ ಕೊಡಿದ್ರೆ ಅದು ಸ್ವಲ್ಪ ಗಲಾಟೆಗಳ ಗಲಾಟೆ ಅಂತಂದ್ರೆ ಇನ್ನು ಕಾಂಪ್ಲಿಕೇಷನ್ ಇದೆ, ಕೋರ್ಟ್ ಆರ್ಡರ್ ಇದೆ. ಹೀಗಾಗಿ ಅದು ಕಾಲ್ ಆದ್ಮೇಲೆ ಡೆಫಿನೆಟ್ಲಿ ನಾನು ಕಾಲ್ ಆದ್ಮೇಲೆ ಡೆಫಿನೆಟ್ಲಿ ನಾನು ಸ್ಟ್ರಾಟಜಿ ಮಾಡ್ಕೊಡ್ತೀನಿ, ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ನೆಕ್ಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಕೊನೆ ಕ್ಷಣದಲ್ಲಿ ತಯಾರಿ ಹೇಗೆ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿದ್ರು. ಯಾವುದೇ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲ, ಯಾವುದೇ ಎಕ್ಸಾಮ್ಸ್ಗೆ ಕೊನೆ ತಯಾರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಏನು ಪ್ರಿಪರೇಷನ್ ಮಾಡ್ತೀರಾ ಅದ್ರ ಬಗ್ಗೆ ಬೇಕೇ ಬೇಕು, ಆ ವಿಡಿಯೋ ಮಾಡ್ತೀನಿ. ಮೇನ್ ಒಂದೆರಡು ಪಾಯಿಂಟ್ ಅಲ್ಲಿ ಹೇಳೋದಾದ್ರೆ ಮೇನ್ ಲಾಸ್ಟ್ ಟೈಮ್ ಮೂಮೆಂಟ್ ಅಂತಂದ್ರೆ ರಿವಿಷನ್ಸ್ಗಳು ಮಾಡಬೇಕು, ಮಲ್ಟಿಪಲ್ ರಿವಿಷನ್ಸ್ ಮಾಡಬೇಕು. ಮತ್ತೆ ನೀವು ಹಿಂದ್ಗಡೆ ಓದಿದ್ನ ನೀಟಾಗಿ ಈಗ ಮತ್ತೆ ಹೊಸ್ದಾಗಿ ಓದಕ್ ಹೋಗ್ಬಾರ್ದು. ಲಾಸ್ಟ್ ಮೂಮೆಂಟ್ಗಳಲ್ಲಿ ಲಾಸ್ಟ್ ಒನ್ ಮಂತ್ ಅಥವಾ ಒನ್ ಅಂಡ್ ಹಾಫ್ ಮಂತ್ ಇದ್ದಾಗ ಎಕ್ಸಾಮ್ ಅನೌನ್ಸ್ ಆದ್ಮೇಲೆ ಹೊಸದೇನು ಓದಕ್ ಹೋಗ್ಬಾರ್ದು, ರಿವಿಷನ್ಸ್ ಮಾಡಬೇಕು. ಮತ್ತೆ ಅದರಲ್ಲಿ ಮೈಂಡ್ ಸೆಟ್ ವೆರಿ ಇಂಪಾರ್ಟೆಂಟ್. ನೀವು ಅರಿಬಿರಿ ಮಾಡಿಕೊಂಡು ಮೈಂಡ್ ಡೈವರ್ಟ್ ಮಾಡಿಕೊಂಡು ಏನು ನೀನು ಓದಿಲ್ಲ, ಸಿಲೆಬಸ್ ಕವರ್ ಆಗಿಲ್ಲ ಅಂತ ಅಂದ್ಬಿಟ್ಟು ಬೇರೆ ಎಕ್ಸಾಮ್ಸ್ ಓದೋದು, ಮತ್ತೆ ಹೊಸ್ದಾಗಿ ಕ್ವಶನ್ ಪೇಪರ್ಗಳು ಟ್ರೈ ಮಾಡಕ್ ಹೋಗೋದು, ಟೆಸ್ಟ್ ಸೀರೀಸ್ಗಳು ಟ್ರೈ ಮಾಡಕ್ ಹೋಗೋದು, ಇದೆಲ್ಲ ಸ್ವಲ್ಪ ಕೆಲವೊಂದು ಮಾಡಕ್ ಹೋಗ್ಬಾರ್ದು. ಪೇಷನ್ಸ್ ಕುತ್ಕೊಂಡು ನೀವ್ ಏನೇನು ಓದಿದ್ರೆ ಇದುವರೆಗೂ ಅದನ್ನ ರಿವಿಷನ್ ಮಾಡಿ ಆಮೇಲೆ ಓದಿರೋದನ್ನೇ ಪರ್ಫೆಕ್ಟ್ ಆಗಿ ಮತ್ತೆ ಎಕ್ಸಾಮ್ಸ್ಗೆ ಈ ಎಕ್ಸಾಮ್ ಕ್ವಶನ್ ಬಂದ್ರೆ ಯಾವ ರೀತಿ ಆನ್ಸರ್ ಮಾಡ್ತೀನಿ ಅನ್ನೋದನ್ನ ಒಂದು ಬೆಳೆಸ್ಕೊಳ್ಳಿ. ಡೆಫಿನೆಟ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾವ್ದೇ ತರ ಪ್ರಾಬ್ಲಮ್ ಆಗಲ್ಲ. ಅದಕ್ಕಿಂತ ಸಪರೇಟ್ ವಿಡಿಯೋ ಬೇಕು ಅಂದ್ರೆ ಫುಲ್ ಡೀಟೇಲ್ ಆಗಿ ಏನ್ ಮಾಡ್ಬೇಕು, ಎಕ್ಸಾಮ್ ಹಿಂದಿನ ದಿನ ಏನ್ ಮಾಡ್ಬೇಕು, ಎಕ್ಸಾಮ್ ಹೋಗೋ ದಿನ ಏನ್ ಮಾಡ್ಬೇಕು, ಮತ್ತೆ ಒಂದು ಮಂತ್ ಪ್ಲಾನಿಂಗ್ ಹೆಂಗ್ ಮಾಡ್ಕೋಬೇಕು, ಟೈಮ್ ಟೇಬಲ್ ಹೆಂಗ್ ಹಾಕೋಬೇಕು, ಅದ್ರ ಬಗ್ಗೆ ನಾನು ಸಪರೇಟ್ ವಿಡಿಯೋ ಮಾಡೋಣ ಬೇಕಾದ್ರೆ. ಮತ್ತೆ ವೆಬ್ಸೈಟ್ ಕ್ವಶನ್ಸ್ ಯಾವಾಗ ಓದ್ಬೇಕು ಸರ್ ಅಂತ ಕೇಳ್ತಾ ಇದ್ರೆ, ವೆಬ್ಸೈಟ್ ಕ್ವಶನ್ಸ್ ನಾನು ಓದಿ ಅಂತ ಡೆಫಿನೆಟ್ಲಿ ಹೇಳ್ತೀನಿ. ಆದ್ರೆ ಯಾವಾಗ ಅಂತಂದ್ರೆ ನಿಮ್ಗೆ ಎಲ್ಲಾ ಸಿಲೆಬಸ್ ಕವರ್ ಆಗಿದೆ, ನಂಗೆ ಟೈಮ್ ಇದೆ, ರಿವಿಷನ್ ಟೈಮ್ ಇದೆ, ಒಂದ್ ಎರಡ್ ಮೂರ್ ಸತಿ ರಿವಿಷನ್ ಮಾಡಿದೀನಿ, ರಿವಿಷನ್ ಆಗಿದೆ, ಈಗ ನಾನು ನನ್ನ ಟೆಸ್ಟ್ ಮಾಡ್ಕೋಬೇಕು ನಾನು ಹೆಂಗೆ ಓದಿದ್ದೀನಿ, ಯಾವ ರೀತಿ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಇದೆ ಅನ್ನಾಗ ಅವಾಗ ಏನ್ ಮಾಡ್ಬೇಕು, ವೆಬ್ಸೈಟ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ವೆಬ್ಸೈಟ್ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಅದ್ರದ ಒಳ್ಳೆ ವೆಬ್ಸೈಟ್ ಇಂದ ತಗೊಂಡು ಕ್ವಶನ್ಸ್ ಗಳನ್ನ ರೆಪಿಟೇಷನ್ ಆಗಿರೋ ಕ್ವಶನ್ಸ್ ಗಳು ತಗೊಂಡಲೇ ಒಳ್ಳೆ ಕ್ವಶನ್ಸ್ ಇದು ಬರ್ಬೋದು ಎಕ್ಸಾಮ್ಗೆ ಅನ್ನೋ ಕ್ವಶನ್ಸ್ ಯಾವ್ದು ಕೊಡ್ತಾರೆ ವೆಬ್ಸೈಟ್ ಅದನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಅದ್ ಬಿಟ್ಟು ಸ್ಟಾರ್ಟಿಂಗೇ ನೀವೇನಾದ್ರು ವೆಬ್ಸೈಟ್ ಕ್ವಶನ್ಸ್ ಸಾಲ್ವ್ ಮಾಡಕ್ ಹೋದ್ರೆ ಸುಮ್ಮನೆ ಟೈಮ್ ವೇಸ್ಟ್, ಯಾಕೆಂದ್ರೆ ನೀವೇನು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ದಲೇ ನೀವೇನಾದ್ರು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತೀನಿ ಬರೀತೀನಿ ಅಂತ ಹೋದ್ರೆ ಡೆಫಿನೆಟ್ಲಿ ಫೇಲ್ಯೂರ್ ಆಗ್ತೀರ. ಅದಕ್ಕೆ ವೆಬ್ಸೈಟ್ ಕ್ವಶನ್ಸ್ ನ ಲಾಸ್ಟ್ ಅಲ್ಲಿ ಅಂದ್ರೆ ಪ್ರಿಪರೇಷನ್ ಎಲ್ಲ ಮುಗಿದಿದೆ, ನಂದು ರಿವಿಷನ್ ಆಗಿದೆ, ಒಂದೆರಡು ಮೂರು ಸತಿ ನನ್ನ ಟೆಸ್ಟ್ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ನೀವೇನ್ ಮಾಡಿ ವೆಬ್ಸೈಟ್ ಕ್ವಶನ್ಸ್ ಯೂಸ್ ಮಾಡಿ. ಓಕೆನಾ? ಪರ್ಫೆಕ್ಟ್ ಸ್ಟಡಿ ಇನ್ 6 to 9 ಮಂತ್ಸ್ ಬಗ್ಗೆ ಹೇಳಿ ಸರ್.
ಪರ್ಫೆಕ್ಟ್ ಸ್ಟಡಿ ಅಂತ ಅಂತಂದ್ರೆ ಪ್ರತಾಪ್ ಬಡಿಗೇರ್ ಅಂತ ಯಾರೋ ಕೇಳಿದ್ದಾರೆ. ಕರೆಕ್ಟ್, ಪ್ರತಾಪ್ ಬಡಿಗೇರ್ ಅಂತ. ಪರ್ಫೆಕ್ಟ್ ಸ್ಟಡಿ ಅಂತ ಅಂತಂದ್ರೆ 6 to 9 months ಅಂತ ಹೇಳಕ್ಕಾಗಲ್ಲ. ಕೆಲವರಿಗೆ ಕೆಲವೊಂದು ಟೈಮ್ ಬೇಕಾಗುತ್ತೆ ಅಲ್ವಾ, ಯಾಕೆಂದ್ರೆ ಕೆಲವರು 3 months ಫಿನಿಶ್ ಮಾಡ್ಬೋದು ಸಿಲೆಬಸ್ ನ, ಅವರು ಓದೋ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. 9 months ಅಲ್ಲಿ ಆಗುತ್ತೆ. 1 year ನನ್ನ ಪ್ರಕಾರ 1 year ಸಾಕಾಗುತ್ತೆ ಅನ್ಕೊಂತೀನಿ. 1 year ಅಲ್ಲಿ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ತುಂಬಾ ಹಳೆ ವಿಡಿಯೋಸ್ ಅಲ್ಲಿ ಹೇಳಿದೀನಿ. ಬಿಗಿನರ್ಸ್ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದೀನಿ. 1 year ಯಾವ ರೀತಿ ಪ್ಲಾನ್ ಮಾಡ್ಬೇಕು, ಟೈಮ್ ಟೇಬಲ್ ಹಾಕೋಬೇಕು. 1 year ಇದೆ ನನ್ಗೆ ಎಕ್ಸಾಮ್, ಇದೆ ನೆಕ್ಸ್ಟ್ ಈಗ ಯಾವ್ದು ಕಾಲ್ ಫಾರ್ಮ್ ಇಲ್ಲ, ನೆಕ್ಸ್ಟ್ PSA ಯಾವ್ದು ಕಾಲ್ ಫಾರ್ಮ್ ಇಲ್ಲ, ನೆಕ್ಸ್ಟ್ PSA ಕಾಲ್ ಫಾರ್ಮ್ ಅಂದ್ರೆ ಎಲೆಕ್ಷನ್ ಆದ್ಮೇಲೆ ಕಾಲ್ ಫಾರ್ಮ್ ಆಗುತ್ತೆ. ಅಲ್ಲಿಗೆ ಅಂದ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಅಟ್ಲೀಸ್ಟ್ ಆಗಸ್ಟ್ ಮೇಲೆ ಅಂತ ಕಾಲ್ ಮಾಡ್ತಾರೆ. ಯಾಕಂದ್ರೆ ಎಲೆಕ್ಷನ್ ಆಗಿ ಒಂದ್ 2-3 month ಆದ್ಮೇಲೆ ಕನ್ಫರ್ಮ್ ಆಗುತ್ತೆ. 6 ತಿಂಗಳು ಸಿಗುತ್ತೆ. 6 ತಿಂಗಳು ನೀವು ಪ್ಲಾನ್ ಮಾಡ್ಕೊಳ್ಳಿ, ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಳ್ಳಿ. ಯಾವ್ದೇ ಎಕ್ಸಾಮ್ ಆಗಿರ್ಬೋದು, ನೀವು ನೆಕ್ಸ್ಟ್ ಎಕ್ಸಾಮ್ ಬರೀತಾರೆ ಅಂದ್ರೆ ಈಗಲಿಂದ ಪ್ರಿಪರೇಷನ್ ಮಾಡ್ಕೋಬೇಕು. ಬೇಸಿಕ್ಸ್ ಏನೇ, ಅದ್ರದ ಸಿಲೆಬಸ್ ಏನಿದೆ, ನಾನೇನೇನು ಓದ್ಬೇಕು, GK ಎಷ್ಟ್ ಇದೆ, ಅಥವಾ ಸ್ಪೆಸಿಫಿಕ್ ಪೇಪರ್ ಏನಾದ್ರು ಇದ್ರೆ, ಈಗ FreeHD ಏನಾದ್ರೂ ಇರುತ್ತೆ ಅನ್ಕೊಳ್ಳಿ, ಅದ್ರಲ್ಲಿ ಈಗ ಕನ್ನಡ ಓದ್ಬೇಕಾಗುತ್ತೆ ಅಥವಾ ಇಂಗ್ಲಿಷ್ ಗ್ರಾಮರ್ ಓದ್ಬೇಕಾಗುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಕನ್ನಡ ಗ್ರಾಮರ್ನ ಓದು ಸ್ಟಡಿನ ಮಾಡ್ಕೋಬೇಕಾಗುತ್ತೆ. ಅದನ್ನ ಸಿಲೆಬಸ್ ಅಲ್ಲಿ ಹಾಕೊಂಡು ಅಥವಾ ಟೈಮ್ ಟೇಬಲ್ ಅಲ್ಲಿ ಹಾಕೊಂಡು ಅದನ್ನ ಕವರ್ ಮಾಡ್ತಾ ಬರಬೇಕು. ಮತ್ತೆ ಬಿಫೋರ್ 1 to 3 months ನೀವು ಮುಂಚೆನೆ ಸಿಲೆಬಸ್ ನ ಕವರ್ ಮಾಡ್ಬೇಕಾಗುತ್ತೆ ಯಾವುದೇ ಎಕ್ಸಾಮ್ಸ್. ಯಾಕಂದ್ರೆ 3 months ಆದ್ಮೇಲೆ ರಿವಿಷನ್ ಬೇಕು, ಅದಾದ್ಮೇಲೆ ಟೆಸ್ಟ್ ಸೀರೀಸ್ ಕೊಡ್ಬೇಕು, ಮತ್ತೆ ರಿವಿಷನ್ಸ್ ಕೂಡ ಮಾಡಬೇಕು. ಅವಾಗ ಕಾನ್ಸೆಪ್ಟ್ ಕ್ಲಾರಿಟಿ ಬರಬೇಕು ಅಂತಂದ್ರೆ ಅಟ್ಲೀಸ್ಟ್ ನೀವು 2 months ಮುಂಚೆ ಸಿಲೆಬಸ್ ಮುಗಿಸಿರ್ಬೇಕು. ಹಂಗಾಗಿ ಆ 6 to 9 months ಅಲ್ಲಿ ಅಥವಾ 9 months ಅಂತ ಪ್ಲಾನ್ ಮಾಡ್ಕೊಳ್ಳಿ. 9 months ಅಂದ್ರೆ 7 month ಅಲ್ಲಿ ನಿಮ್ದೆಲ್ಲ 7 months ಅಥವಾ 6 month ಅಲ್ಲಿ ನಿಮ್ದೆಲ್ಲ ಸಿಲೆಬಸ್ ಮುಗಿದೋಗ್ಬೇಕು. ಸಿಲೆಬಸ್ ಮುಗಿದು 6th 7th month ಅಲ್ಲಿ ರಿವಿಷನ್ಸ್ ಆಗ್ಬೇಕು, 8 months ಅಲ್ಲಿ ಟೆಸ್ಟ್ ಸೀರೀಸ್ ಆಗ್ಬೇಕು, ಮತ್ತೆ 9 months ಅಲ್ಲಿ ಫುಲ್ ರಿವಿಷನ್ ಆಗ್ಬೇಕು. ಈ ತರ ಪ್ಲಾನಿಂಗ್ ಮಾಡ್ಕೊಳ್ಳಿ. ಯಾವುದೇ ಒಂದು ಎಕ್ಸಾಮ್ಸ್ ಆದ್ರೂ ಈ ತರ ಪ್ಲಾನ್ ಮಾಡ್ಕೊಂಡು ನೀವು ಓದ್ತೀವಿ. ಈಗ FD ಆಗಿರ್ಬೋದು, PC ಆಗಿರ್ಬೋದು, PSC ಆಗಿರ್ಬೋದು, UPSC ಆಗಿರ್ಬೋದು, ಯಾವ್ದಕ್ಕೆ ಆದ್ರೂ ಅಷ್ಟೇ ಪ್ಲಾನಿಂಗ್ ಇರುತ್ತೆ. ಸಿಲೆಬಸ್ ಕವರ್ ಆಗ್ಬೇಕು. ಈಗ KPSC ಮೈನ್ಸ್ ಓದ್ತೀನಿ ಅಂತಂದ್ರೆ ಎಲ್ಲಾ ಸಬ್ಜೆಕ್ಟ್ಸ್ ಕವರ್ ಆಗ್ಬೇಕು. ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಸ್ಟ್ಯಾಟಿಸ್ಟಿಕ್ಸ್, ಯೋಜನೆಗಳು, ಕರ್ನಾಟಕದ ಯೋಜನೆಗಳು, ಈ ತರದೆಲ್ಲ ಪ್ಲಾನಿಂಗ್ ಅಲ್ಲಿ ನೀವೇನ್ ಮಾಡ್ತಾ ಕವರ್ ಮಾಡ್ತಾ ಬನ್ನಿ. PC ಎಕ್ಸಾಮ್ ಬಗ್ಗೆ ಅಪ್ಡೇಟ್ ಬ್ರದರ್ ಗೊತ್ತಿಲ್ಲ ಇನ್ನು, ಏನೋ 100% ಕನ್ಫರ್ಮ್ ಹೇಳಕ್ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಈಗ ಆಫ್ಟರ್ ಎಲೆಕ್ಷನ್ಸ್ ಬೇರೆ ಹತ್ರ ಬರ್ತಾ ಇದೆ, ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಯ್ತಂದ್ರೆ ಎಲೆಕ್ಷನ್ ಡೌಟ್. ಯಾಕೆಂದ್ರೆ ತುಂಬಾ ಮೇನ್ ಬೇಕು PSA ಎಕ್ಸಾಮ್ಸ್ಗಳು ಆಗಿರ್ಬೋದು, ಇದು ನಡೆಸಿ ಎಲೆಕ್ಷನ್ ನಡೆಸಕ್ಕೆ ಎಲೆಕ್ಷನ್ ಡ್ಯೂಟಿಲಿ ಬಿಸಿ ಆಗ್ತಾರೆ ಪೊಲೀಸ್ನವರು. ಹಂಗಾಗಿ PC ಬಗ್ಗೆ ಇನ್ನು ಕನ್ಫರ್ಮ್ ಹೇಳಕ್ಕಲ್ಲ. ಮಾರ್ಚ್ ತಿಂಗಳು ಆದ್ಮೇಲೆ ಡೌಟ್ ಎಕ್ಸಾಮ್ ಹಿಡಿದು ನಡೆದ್ರೆ ಮಾರ್ಚ್ ತಿಂಗಳಲ್ಲಿ ನಡೀಬಹುದು. ಬಿ ಪ್ರಿಪೇರ್ ಆಗಿರಿ, ನೀವು ರೆಡಿ ಇರಿ. ಎಕ್ಸಾಮ್ಗೆ ಯಾವ ಬುಕ್ ಕೊಟ್ಟರು ಬರಿತೀನಿ ಅನ್ನೋ ಒಂದು ಕೆಪಾಸಿಟಿ ನಿಮ್ಗಿತ್ತು ಅಂದ್ರೆ ಯಾವಾಗ ಬೇಕಾದ್ರೂ ಎಕ್ಸಾಮ್ ಕೊಡ್ತಾರೆ. ಯಾವುದು ಇದಾರಾಗ್ಲಿ ಏನಾಗ್ಲಿ, ಲೈಕ್ ಎಲೆಕ್ಷನ್ ಆದ್ಮೇಲೆ ಕೊಡ್ಲಿ, ಎಲೆಕ್ಷನ್ ಮುಂಚೆಲಾರ ಕೊಡ್ಲಿ, ನೀವೇನ್ ಮಾಡಿ ಪ್ರಿಪೇರ್ ಆಗಿರಿ, ರೆಡಿ ಇರಿ ಅಷ್ಟೇ. ಎಕ್ಸಾಮ್ಗೆ ರೆಡಿ ಇರಿ. ಯಾವುದು PC ಪ್ರಿಪರೇಷನ್ ಬಗ್ಗೆ, PC ಎಕ್ಸಾಮ್ಸ್ ಬಗ್ಗೆ ಅಪ್ಡೇಟ್ಸ್ ಅಂದ್ರೆ ಇಷ್ಟೇನು ಅಪ್ಡೇಟ್ಸ್. ರೆಡಿ ಇರಿ ಎಕ್ಸಾಮ್ಗೆ, ಯಾವ್ದೇ ಕೊಟ್ಟರು ಬರೆಯಂಗೆ ನೀವು ರೆಡಿ ಇರಬೇಕು. ಡೈಲಿ ಟೈಮ್ ಟೇಬಲ್ ಮೇಲೆ ವಿಡಿಯೋ ಮಾಡಿ ಸರ್. ಅಂಡ್ ಗ್ರೂಪ್ ಸಿ ಕಮ್ಯುನಿಕೇಶನ್ ಪೇಪರ್ ಯಾವ ರೀತಿ ಪ್ರಿಪೇರ್ ಆಗಬೇಕು. ಓಕೆ, ನಾನು ಗ್ರೂಪ್ ಸಿ ಕಮ್ಯುನಿಕೇಶನ್ಸ್ ಬಗ್ಗೆ ನಾನು ಹೇಳ್ತೀನಿ. ಕನ್ನಡ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಮತ್ತೆ ಇಂಗ್ಲಿಷ್ ಆಗಿರ್ಬೋದು, ವೆರಿ ಈಸಿ ಇರುತ್ತೆ, ಒಳ್ಳೆ ಸ್ಕೋರ್ ಮಾಡ್ಬೋದು. ಯಾಕಂದ್ರೆ ಕನ್ನಡದಲ್ಲಿ ಕನ್ನಡ 25, ಕನ್ನಡ 30 ಆ ತರ ಸಮಥಿಂಗ್ ಕೇಳ್ತಾರೆ. ಕಂಪ್ಯೂಟರ್ ಕನ್ನಡ ಎಲ್ಲ ಚೆನ್ನಾಗಿ ಓದ್ಕೊಂಡು ಇಂಗ್ಲಿಷ್ ಚೆನ್ನಾಗಿ ಓದ್ಕೊಂಡ್ಬಿಟ್ರೆ 100% 80+ ಸ್ಕೋರ್ ಮಾಡ್ಬೋದು. ಅದ್ರ ಬಗ್ಗೆ ನಾನು ಕಮ್ಯುನಿಕೇಶನ್ ಬಗ್ಗೆ ಅಥವಾ ಪೇಪರ್ 2 ಬಗ್ಗೆ, ಯಾಕಂದ್ರೆ ಗ್ರೂಪ್ಸಿನಲ್ಲಿ ಎಷ್ಟೋ ಎಕ್ಸಾಮ್ಸ್ಗೆ ಪೇಪರ್ ಕಮ್ಯುನಿಕೇಶನ್ ಪೇಪರ್ ತುಂಬಾ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಗ್ರಾಮರ್ ಇರುತ್ತೆ, ಇದ್ಬಿಟ್ರೆ ಇನ್ನೇನು ಬೇರೆ ಏನು ಇರಲ್ಲ ಇದರಲ್ಲಿ. ತುಂಬಾ ಅಂತ ಓದೋ ಅಂತಿರೋದು ತುಂಬಾ ಸಿಂಪಲ್. ಒಂದು 2-3 books ಇರುತ್ತೆ ಓದ್ಬಿಟ್ಟು, ಕಂಪ್ಯೂಟರ್ ಒಂದು ಬುಕ್ ಓದ್ಬಿಟ್ರೆ ಆರಾಮಾಗಿ ಸ್ಕೋರ್ 80+ ಮಾಡ್ಕೋಬಹುದು. ನೀವು GS 80+ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆದ್ರೆ, ಬಟ್ ಕಮ್ಯುನಿಕೇಶನ್ಸ್ ಪೇಪರ್ ಅಲ್ಲಿ 100% 85, 90+ ಪೇಪರ್ ಮಾಡ್ಬೋದು. ಅದು ಸಪರೇಟ್ ಆಗ್ಬೇಕಾದ್ರೆ ನಾನು ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ, ನಾನು ಯಾವ ರೀತಿ ಮಾಡ್ಬೇಕು ಅನ್ನೋದ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಬಟ್ ಮೇನ್ ಏನಂದ್ರೆ ಗ್ರಾಮರ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸಂಧಿ, ಸಮಾಸ, ವಿರುದ್ಧ ಪದ, ಅದ್ರ ಏನ್ ಕ್ವಶನ್ ಪೇಪರ್ ನೋಡ್ಬಿಟ್ಟು ಯಾವ ರೀತಿ ಕ್ವಶನ್ಸ್ ಕೇಳ್ತಾ ಇದ್ದೀನಿ, ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದೇನೆ, ಅದನ್ನ ಅನಾಲಿಸಿಸ್ ಮಾಡ್ಕೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಎಕ್ಸಾಂಪಲ್ಸ್ ತುಂಬಾ ತಿಳ್ಕೊಂಡು. ಸಂಧಿ ಅಂದ್ರೆ ಏನ್ ಗೊತ್ತಿರ್ಬೇಕು, ಸಮಾಸ ಅಂದ್ರೆ ಏನ್ ಗೊತ್ತಿರ್ಬೇಕು, ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ಲೋಪ ಸಂಧಿ, ಆದೇಶ ಸಂಧಿ, ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡು ಎಕ್ಸಾಂಪಲ್ಸ್ ತಿಳ್ಕೊಂಡ್ರೆ ನೀವು ಕಮ್ಯುನಿಕೇಶನ್ ಪೇಪರ್ ವೆರಿ ಈಸಿಯಾಗಿ ಪಾಸ್ ಆಗ್ಬೋದು. ಸ್ಪೆಸಿಫಿಕ್ ತುಂಬಾ ಈಸಿ ಇರುತ್ತೆ, ಕ್ವಶನ್ಸ್ ಪೇಪರ್ ತುಂಬಾ ಈಸಿ ಇರುತ್ತೆ, 90+ ಮಾಡ್ಬೋದು ನನ್ನ ಪ್ರಕಾರ. ಕ್ವಶನ್ಸ್ ನ ಅರ್ಥ ಮಾಡ್ಕೊಂಡು ಕಂಪ್ಲೀಟ್, ಎಸ್ ಅಂದ್ರೆ ಕಡಿಮೆ ಸಿಲೆಬಸ್ ಇರುತ್ತೆ ಅದು. ತುಂಬಾ ನೀವು ಅಷ್ಟೊಂದು GS ತರ ಕರೆಂಟ್ ಅಫೇರ್ಸ್ ಎಲ್ಲ ಸಬ್ಜೆಕ್ಟ್ಸ್ ಓದಿದ್ರು ನೀವು 80+ 90 ಮಾಡ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ವರ್ಕ್ ಮಾಡ್ಬೇಕು. ತುಂಬಾ ನೀವು 1000 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕು, 1000 3-4 ಸತಿ 5-4 ಸತಿ ರಿವಿಷನ್ ಮಾಡ್ಬೇಕು. ಆದ್ರೆ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ನೀವು 1 ಸತಿ 2 ಸತಿ ಓದ್ಬಿಟ್ಟು ನೋಟ್ಸ್ ಮಾಡ್ಕೊಂಡ್ಬಿಟ್ಟು ರಿವಿಷನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಕಮ್ಯುನಿಕೇಶನ್ ಪೇಪರ್
100% ಈಸಿಯಾಗಿ ನೀವು 90+ ಮಾಡ್ಬೋದು. ನಾನು ಬೇಕಾದಾಗೆ ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಇಂಗ್ಲೀಷು ಗ್ರಾಮರು, ಕನ್ನಡ ಗ್ರಾಮರು, ಕಂಪ್ಯೂಟರು, ಇದು ನೀವು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಸರ್, ಕ್ವಶನ್ ಪೇಪರ್ ನೋಡಿ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಗೆ ಫೈಂಡ್ ಮಾಡೋದು. ನಾನು ಹೇಳಿದೆ ಅದೇ, ಯಾವುದು ಎಕ್ಸಾಮ್ಸ್ ಜಾಸ್ತಿ ರಿಪಿಟೇಷನ್ ಆಗ್ತಾ ಇದೆ, ಜಾಸ್ತಿ ಕ್ವಶನ್ಸ್ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾನೆ, ರಿಪೀಟೆಡ್ ಯಾವ್ದಾಗಿದೆ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾನೆ ಅಂತಂದ್ರೆ ಅದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಅದ್ರ ಸುತ್ತಮುತ್ತ ನಾವು ಆ ಟಾಪಿಕ್ ನ ಕವರ್ ಮಾಡಬೇಕು. ಫೈಂಡ್ ಔಟ್ ಮಾಡೋದು ಈಸಿ, ಎಕ್ಸಾಮ್ ಅಲ್ಲಿ ಯಾವ್ದು ಜಾಸ್ತಿ ಕ್ವಶನ್ಸ್ ಕೇಳ್ತಾ ಇದ್ದಾನೆ ಅದು ಇಂಪಾರ್ಟೆಂಟ್ ಅಲ್ವಾ. ಈಗ ಗಾಂಧಿ ಬಗ್ಗೆ ಹೇಳ್ದನು, ಗಾಂಧಿ ಬಗ್ಗೆ ಜಾಸ್ತಿ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಗಾಂಧಿ ಯುಗ, ಗಾಂಧಿಯರ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಓದ್ಕೊಳ್ಳಿ ಅಷ್ಟೇ. ಅದನ್ನ ಫೈಂಡ್ ಔಟ್ ಮಾಡೋಕೆ ಬೇರೆ ಏನು ಟೆಕ್ನಿಕ್ ಇಲ್ಲ. ನೀವು ನೀವೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಕ್ಸಾಮ್ ಗೋಲ್ಡ್ ಕ್ವಶನ್ ಪೇಪರ್ ಯಾವ ರೀತಿ. ನಾನು ಹೇಳಿದೀನಿ ಆಲ್ರೆಡಿ, ಹೇಳಿದೀನಿ ಗೋಲ್ಡ್ ಕ್ವಶನ್ ಪೇಪರ್ ಯಾವ ರೀತಿ ಬಿಡಿಸ್ಬೇಕು ಅಂತ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬಗ್ಗೆ ವಿಡಿಯೋ ಮಾಡಿ ಡೆಫಿನೆಟ್ಲಿ ಮಾಡ್ತೀನಿ. ಪೊಲೀಸ್ ಕಾನ್ಸ್ಟೇಬಲ್ ವಿಡಿಯೋ ಬಗ್ಗೆ ಫುಲ್ ಯಾವ ರೀತಿ ಬೇಸಿಕ್ ಟು ಫೈನಲ್ ಅಂದ್ರೆ ಅವರು ಎಲೆಕ್ಷನ್ ಸೆಲೆಕ್ಷನ್ ಆಗೋವರೆಗೂ ಏನೇನು ಸ್ಟ್ರಾಟಜಿ ಮಾಡ್ಕೋಬೇಕು, 3-4 months ಅಥವಾ 6 months ಅಲ್ಲಿ ಅಥವಾ 1 year ಅಲ್ಲಿ ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು. ಬಟ್ ಎಕ್ಸಾಮ್ ಪ್ರಿಪರೇಷನ್ ಒಬ್ಬರಿಂದ ಒಬ್ಬರಿಗೆ ಡಿಫರೆನ್ಸ್ ಆಗುತ್ತೆ. ಕೆಲವರು 2 ತಿಂಗಳು ಸಿಲೆಬಸ್ ಮುಗಿಸ್ತಾರೆ, ಕೆಲವರು 6 ತಿಂಗಳಾದ್ರೂ ಮುಗಿಸಲ್ಲ, ಕೆಲವರು 1 ವರ್ಷಾದ್ರೂ ಮುಗಿಸಾಗಲ್ಲ. ಅದು ಅವರ ಮೆಂಟಲ್ ಕೆಪಾಸಿಟಿ ಅಥವಾ ಅವರ ಸಾಮರ್ಥ್ಯಕ್ಕೆ ತಕ್ಕಂಗೆ ಡಿಪೆಂಡ್ ಆಗಿರುತ್ತೆ. ಅದನ್ನ ಎಲ್ಲರಿಗೂ ಅನ್ವಯಿಸೋದು ನನ್ನ ಪ್ರಕಾರ ತಪ್ಪು ಅನ್ಸುತ್ತೆ. ಸೈಕಲಜಿಕಲಿ ಇಸ್ ಇನ್ಕರೆಕ್ಟ್, ಬರೀ 3 ತಿಂಗಳು ಸಿಲೆಬಸ್ ಕವರ್ ಮಾಡ್ಬೋದು ಅನ್ನೋದು ಅವ್ರವ್ರ ಮೆಂಟಲಿ ಸಾಮರ್ಥ್ಯ, ಅದು ಏನ್ ಮೆಂಟಲ್ ಕೆಪಾಸಿಟಿ ಅಂತ ಇರುತ್ತಲ್ಲ, ಆ ಸಾಮರ್ಥ್ಯ ತಕ್ಕಂಗೆ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಮೇಲೆ ಹೋಗುತ್ತೆ ಪ್ರಿಪರೇಷನ್. ಸುಮ್ಮನೆ 3 ತಿಂಗಳಿಗೆ ಎಲ್ಲ ಓದ್ಯ ಅಂತ ಕುತ್ಕೊಂಡು ಬುಕ್ ತಗೊಂಡು ಕುತ್ಕೊಂಡ್ರೆ ಏನು ಏನು ಅರ್ಥ ಆಗದಲ್ಲಿದ್ದರೆ, ನೀನು 3 ತಿಂಗಳಲ್ಲಿ ಸಿಲೆಬಸ್ ಮುಗಿಸಿ ಏನ್ ಪ್ರಯೋಜನ ಬಂತು, ಎಕ್ಸಾಮ್ ಅಲ್ಲಿ ಕರೆಕ್ಟ್ ಆಗಿ ಆನ್ಸರ್ ಮಾಡಲಿಲ್ಲ ಅಂತಂದ್ರೆ ಏನ್ ಪ್ರಯೋಜನ ಬಂತು. ಹಾಗಾಗಿ ಅದು ನನ್ನ ಪ್ರಕಾರ 3 ತಿಂಗಳು 4 ತಿಂಗಳು ಅನ್ನೋದು ಕಾನ್ಸೆಪ್ಟ್ ತಪ್ಪು. ಅವರವರ ಸಾಮರ್ಥ್ಯಕ್ಕೆ ತಕ್ಕಂಗೆ ಏನ್ ಮಾಡ್ಬೋದು ಓದ್ಬೋದು. ಎವರಿ ಸಕ್ಸಸ್ಫುಲ್ ಪರ್ಸನ್ ಸೀಕ್ರೆಟ್ ಏನಿಲ್ಲಪ್ಪ, ಎವರಿ ಸಕ್ಸಸ್ಫುಲ್ ಸೀಕ್ರೆಟ್ ಅಂದ್ರೆ ಹಾರ್ಡ್ ವರ್ಕ್ ಮಾಡ್ಬೇಕು, ಪ್ಲಾನಿಂಗ್ ಮಾಡ್ಕೋಬೇಕು, ಡೆಡಿಕೇಟೆಡ್ ಆಗಿರ್ಬೇಕು, ನಿಮ್ದೇ ಆದ ಕಮಿಟ್ಮೆಂಟ್ ಇರಬೇಕು. ಈ ಇವತ್ ಮುಗಿಸ್ತೀನಿ ಸಿಲೆಬಸ್, ಇವತ್ ಟೈಮ್ ಟೇಬಲ್ ಹಾಕೊಂಡಿದ್ದೀನಿ, ಇದು ಮುಗಿಸ್ತೀನಿ ಅಂದ್ರೆ ಮುಗಿಸೇ ಕೂರ್ಬೇಕು, ರಿವಿಷನ್ ಮಾಡ್ಬೇಕು, ಮತ್ತೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಫೋಕಸ್ ಆಗಿರ್ಬೇಕು. ಎಕ್ಸಾಮ್ ನಾನು ಕ್ಲಿಯರ್ ಮಾಡಕ್ ಬಂದಿದ್ದೀನಿ ಅಂತಂದ್ರೆ ಅದ್ರ ಬಗ್ಗೆನೆ ಕಾನ್ಸಂಟ್ರೇಟ್ ಇರ್ಬೇಕು, ಅದ್ ಬಿಟ್ಟು ಬೇರೆ ಇನ್ನೇನು ಯೋಚನೆ ಇರಬಾರ್ದು ನಿಮ್ಮಲ್ಲಿ. ಹಂಗಾಗಿ ಅದ್ರ ಬಗ್ಗೆನೆ ನೀವು ಥಿಂಕ್ ಮಾಡೋದು, ಊಟ ಮಾಡೋದು, ಓದೋದು, ಬರೆಯೋದು ಎಲ್ಲದನ್ನು ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆನೆ ಆಗಿರ್ಬೇಕು. ಅವಾಗ ನಿಮ್ಗೆ ಡೆಫಿನೆಟ್ಲಿ ಸಕ್ಸಸ್ ಸಿಗುತ್ತೆ, ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಇದು ಸ್ವಲ್ಪ ತಪಸ್ ಮಾಡ್ದಂಗೆ ಸ್ವಲ್ಪ, ಯಾಕಂದ್ರೆ ಬೇರೆ ನೀವು ಡೈವರ್ಷನ್ ಆಯ್ತು ಅಂತಂದ್ರೆ, ನಿಮ್ಗೆ ಡೈವರ್ಸ್ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ನೀವು ಸಕ್ಸಸ್ ತುಂಬಾ ಡಿಲೇ ಆಗುತ್ತೆ ಅಷ್ಟೇನೆ. ನಾನು ಇನ್ನೇನು ಹೇಳಕ್ಕಾಗಲ್ಲ, ಡಿಲೇ ಆಗುತ್ತೆ. ಹಂಗಾಗಿ ನೀವು ಎಷ್ಟು ಫೋಕಸ್ ಆಗಿರ್ತೀರ ಅದು ನಿಮ್ ಇದ್ರ ಮೇಲೆ ಸಕ್ಸಸ್ಗೆ ಈಸಿ ಆಗುತ್ತೆ. ಸೈನ್ಸ್ ಕ್ಲಾಸ್ ಮಾಡಿ, ಸೈನ್ಸ್ ಕ್ಲಾಸ್ ಮಾಡ್ಬೋದು, ಬಟ್ ಐ ಹ್ಯಾವ್ ಡೋಂಟ್ ಟೈಮ್, ನಂಗೆ ಟೈಮ್ ಇಲ್ಲ, ನಂಗೆ ಟೈಮ್ ಇಲ್ದಿದ್ರಿಂದ ನಂಗೆ ಸ್ವಲ್ಪ ತುಂಬಾ ಇದನ್ನ ಮಾಡದೆ ಸ್ವಲ್ಪ ಕಷ್ಟ ಆಗ್ತಿದೆ. ಹಂಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಸಾಧ್ಯ ಆದ್ರೆ ಮಾಡೋಣ. ಜೆಕೆ ನಲ್ಲಿ ಎಕ್ಸಲೆನ್ಸ್ ಆಗೋ ತರ ಸ್ಟ್ರಾಟಜಿ ಬಿಡಿ. ಜೆಕೆ ದಲ್ಲಿ ಎಕ್ಸಲೆನ್ಸ್ ಆಗೋದೇನಿಲ್ಲ, ನೀವು ರಿವಿಷನ್, ಪ್ಲಾನಿಂಗ್, ಎಲ್ಲೆಲ್ಲಿ ಎಲ್ಲೆಲ್ಲಿ ಕ್ವಶನ್ಸ್ ಕೇಳ್ತಿದ್ದಾರೆ ಅನ್ನೋದ್ ನೀವು ಅರ್ಥ ಮಾಡ್ಕೊಂಡು ಏನಾದ್ರು ಓದ್ತಾ ಇದ್ರೆ ನೀವು ಎಕ್ಸಲೆನ್ಸ್ ಆಗ್ತೀರಾ. ಎಕ್ಸಲೆನ್ಸ್ ಬರೋದು ಏನಿಂದ, ಪ್ರಾಕ್ಟೀಸ್ ಇಂದ ಬರುತ್ತೆ. ಆಕ್ಚುಲಿ ಒಂದ್ ದಿವಸಕ್ಕೆ 2 ದಿವಸಕ್ಕೆ ಪ್ರಾಕ್ಟಿ ಇದು ಬರಲ್ಲ, ಗೊತ್ತಾಯ್ತಾ, ಎಕ್ಸಲೆನ್ಸಿ ಬರಲ್ಲ. ಆ ಎಕ್ಸಲೆನ್ಸಿ ಬರಬೇಕು ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು. IMPS ಪ್ರೊಸೆಸರ್ ಅದಕ್ಕೆ ನೆಕ್ಸ್ಟ್ ನೋಟಿಫಿಕೇಶನ್ ಅಲ್ಲಿ ನೇಮ್ ಬರಬೇಕು. ಏನ್ ಅದಕ್ಕೆ ಯಾವ ತರ ಪ್ರಿಪರೇಷನ್ ಬರಬೇಕು. ಈಗ ವೆಂಕಿ ಅಂತ ಯಾರೋ ಕೇಳಿದರೆ, ಓಕೆ ಡೆಫಿನೆಟ್ಲಿ ಬರುತ್ತೆ ನಿಮ್ದು. ಅದಿಷ್ಟು ನೀವು ಪ್ಲಾನಿಂಗ್ ಮಾಡ್ಕೊಂಡು ನೆಕ್ಸ್ಟ್ ನೋಟಿಫಿಕೇಶನ್ ಹೇಳಿದೆ ನಾನು ಆಲ್ರೆಡಿ, ಟೈಮ್ ಎಷ್ಟಿದೆ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ನಿಮ್ ಪ್ರಿಪರೇಷನ್ ಮಾಡ್ಕೊಂಡ್ರೆ, ಯಾವ್ದಾವ್ ಸಿಲೆಬಸ್ ಕವರ್ ಆಗ್ಬೇಕು, ಯಾವ್ದಾವ್ ಸಿಲೆಬಸ್ ಓದ್ಬೇಕು ಅನ್ನೋದನ್ನ ಪ್ಲಾನಿಂಗ್ ಮಾಡ್ಕೊಂಡು, ಎಕ್ಸಾಮ್ಗೆ 2 ತಿಂಗಳ ಮುಂಚೆ ನೀವೇನಾದ್ರು ಸಿಲೆಬಸ್ ಕವರ್ ಮಾಡ್ಕೊಂಡು, ರಿವಿಷನ್ ಮಾಡಿ, ಟೆಸ್ಟ್ ಸೀರೀಸ್ ಬರೆದು, ನಿಮ್ಗೆ ಟೆಸ್ಟ್ ಮಾಡ್ಕೊಂಡು ನಾನು ರೆಡಿ ಇದೀನಿ ಅಂತ ನಿಮ್ಗೆ ಕನ್ಫರ್ಮ್ ಆಯ್ತು ಅಂದಾಗ ನೀವು ಎಕ್ಸಾಮ್ ಬರೆದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆಗೋಗುತ್ತೆ. ನೆಕ್ಸ್ಟ್ ನೋಟಿಫಿಕೇಶನ್ ಅಂದ್ರೆ ನಿಮ್ಗೆ ಹೆಸರು ಇರುತ್ತೆ. ಅದ್ಬಿಟ್ಟು ಇನ್ನು ಮರಳಿ ಯತ್ನ ಮಾಡೋ ಅಂತಂದ್ಬಿಟ್ಟು ಸುಮ್ಮನೆ ಯಾವ್ದೋ ಹಳೆ ಬುಕ್ಸ್ಗಳು, ಯಾವ್ದೋ ಹಳೆ ಮೆಟೀರಿಯಲ್ಸ್, ಎಕ್ಸಾಮ್ ಯಾವ್ದೋ ಜಿ ಕೆ ಟು ಡೇ ಓದ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ನಾನು ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಹಂಗೆ ಇರುತ್ತೆ. ಮೇನು ಪ್ಲಾನಿಂಗ್, ಸ್ಟ್ರಾಟಜಿ, ಪ್ಲಾನಿಂಗ್ ಮಾಡೋದಲ್ಲ ಇಂಪಾರ್ಟೆಂಟ್, ಪ್ಲಾನಿಂಗ್ ಮಾಡೋದ್ರೆ ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಿಕ್ಯೂಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ನೀವು ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗಲ್ಲ, ಗೊತ್ತಾಯ್ತಾ. ಎಲ್ಲ ಸಬ್ಜೆಕ್ಟ್ನ ಒಂದೇ ದಿನ ಹೆಂಗೆ ಓದೋದು, ಒಂದ್ ದಿನದಲ್ಲಿ ಹೆಂಗೆ ಓದೋದು, ಅದೇ ಹೇಳಿದೆ ನಾನು. ಪ್ಲಾನಿಂಗ್ ಮಾಡ್ಕೋಬೇಕು, ಓದ್ಬೇಕಾದ್ರೆ ಈ ತರ ಎಲ್ಲ ಸಬ್ಜೆಕ್ಟ್ಸ್ ಓದಿ ಪ್ಯಾರಲಲ್ ಓದ್ಕೊಂಡು ಹೋಗ್ಬೇಕು. ಅದಾದ್ಮೇಲೆ ರಿವಿಷನ್ ಮಾಡಬೇಕು. ಅದಾದ್ಮೇಲೆ ಎಕ್ಸಾಮ್ ದಿನ
ಓದಿ ರಿವಿಷನ್ ಮಾಡುವುದು ಎಕ್ಸಾಮ್ ಸುಮ್ಮನೆ ಕಣ್ಣಾಡ್ಸ್ಕೊಂಡು ಹೋಗೋದಷ್ಟೇ, ನಾನು ಇವನ್ ಓದ್ಕೊಂಡು ಓದೋದಿದ್ದೇನೆ ಇರಲ್ಲ, ಯಾಕೆ ನೋಡಿದಂಗೆ ಗೊತ್ತಾಗ್ಬಿಡುತ್ತೆ ಇದನ್ನು ಓದಿದ್ದೀನಿ ನಾನು ಇದು ಓದಿದ್ದೀನಿ ಅಂತ. ಅದೊಂದು ಸೈಕಲಜಿಕಲ್ ಫೀಲಿಂಗ್ ಬರ್ತಾವೆ. ಅವಾಗ ಎಲ್ಲ ಸಬ್ಜೆಕ್ಟು ರಿವಿಷನ್ ಮಾಡ್ಬೋದು, ಪ್ಲಾನಿಂಗ್ ಮಾಡಿ ಟೈಮ್ ಟೇಬಲ್ ಹಾಕೊಳ್ಳಿ ಎಲ್ಲ ಸಬ್ಜೆಕ್ಟ್ಸು ಒಂದೇ ದಿನದಲ್ಲಿ ಕವರ್ ಆಗಂಗೆ, ಯಾಕಂದ್ರೆ ಆಗುತ್ತೆ ಅಷ್ಟೇ. ಗ್ರೂಪ್ ಸಿ ಎಕ್ಸಾಮ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ, ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ವೀಡಿಯೋ ಮಾಡೋಣ. ಔಟ್ ಆಫ್ ಟು ಫಿಸಿಕಲ್ ಪ್ರಿಪರೇಷನ್ ಪಿ ಸಿ, ಫಿಸಿಕಲ್ ಹೆಂಗೆ ಅಂತಂದ್ರೆ ಓಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮ್ಯಾನ್ಮೇಡ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಫಿಸಿಕಲ್ ಇದಾಗ್ತೀರಾ. ಫಿಸಿಕಲ್ಗೆ ಡೈಲಿ ಓದ್ಬೇಕು ನನ್ನ ಪ್ರಕಾರ, ಡೈಲಿ ಒನ್ ಅವರ್ ಸ್ಪೆಂಡ್ ಮಾಡೇ ಮಾಡಿ. ಪಿ ಸಿ ಆಗಿರ್ಬೋದು, ಪಿ ಎಸ್ ಸಿ ಆಗಿರ್ಬೋದು, ಯಾಕಂದ್ರೆ ನೀವು ಫಿಸಿಕಲ್ ಫೇಲ್ ಆಯಿತು ಅಂದ್ರೆ ನೀವು ಲಿಸ್ಟಲ್ಲಿ ಇರಲ್ಲ. ಪಿ ಎಸ್ ಐ ಫಿಸಿಕಲ್ ಆಗಲಿ ಅಂದ್ರೆ ಎಕ್ಸಾಮ್ ಬರೆಯಕ್ಕೆ ಅವಕಾಶ ಇರಲ್ಲ, ಗೊತ್ತಾಯ್ತಾ. ಹಂಗಾಗಿ ಪಿ ಸಿ ನೂರ್ ಆಯ್ತು, ಪಿ ಎಸ್ ಐ ಡೈಲಿ ಒನ್ ಅವರ್ ನನ್ನ ಪ್ರಕಾರ ಅಪ್ ಟು ಅವ್ರ ಎಕ್ಸಾಮ್ ಮುಗಿದು ಆರ್ಡರ್ ಕಾಪಿ ಬರೋವರೆಗೂ ಪ್ರಾಕ್ಟೀಸ್ ಮಾಡ್ತಲೇ ಇರಬೇಕು. ಯಾಕಂದ್ರೆ ನೆಕ್ಸ್ಟ್ ನೋಟಿಫಿಕೇಶನ್ ಆಗ್ತಾ 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 ಕೆಲವರು ಬೇಗ ಎ ಪಿ ಎಸ್ಗಳು ಕರೆದು ಬಿಡ್ತಾರೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗೆ ಅಂತ ಹೇಳಕ್ಕಲ್ಲ, 15 ದಿನಕ್ಕೆ ನೋಟಿಫಿಕೇಶನ್ ಮಾಡ್ಬಿಟ್ಟು ಬನ್ನಿ ಫಿಸಿಕಲ್ಗೆ ಅಂತ ಕರೆದು ಬಿಡ್ತಾರೆ. ಅವಾಗ ನೀವು ಪ್ರಿಪರೇಷನ್ ಇಂದಲೇ ಹೋಯ್ತು ಅಂದ್ರೆ ಫೇಲ್ ಆಗ್ತಾರೆ. ಹಂಗಾಗಿ ಡೈಲಿ ಪ್ರಿಪರೇಷನ್ ಇರಿ, ಫಿಸಿಕಲ್ ಮಾತ್ರ. ಓಕೆನಾ ಸರ್? ಕನ್ನಡ ಕೈಪಿಡಿ ಇಟ್ಟು ಹೌ ಟು ಡೌನ್ಲೋಡ್ ಇದೆಲ್ಲ ಹಳೆ ಕ್ವಶನ್ಸ್ ಸ್ವಲ್ಪ ಸುಮ್ಮನೆ ನನ್ನ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದ್ದೀನಿ, ಡೆಫಿನೆಟ್ಲಿ ನೋಡಿ, ನಿಮ್ಗೆ ಅಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ. ಊರಲ್ಲಿ ಯಾವ ರೀತಿ ಮಾಕ್ ಟೆಸ್ಟ್ ಅಟೆಂಡ್ ಮಾಡೋದು, ಊರಲ್ಲಿ ಅಟೆಂಡ್ ಮಾಡಬೇಕು ಅಂತಂದ್ರೆ ನೀವು ಯಾವ್ದಾದ್ರು ಆಫ್ಲೈನ್ ಟೆಸ್ಟ್ ಇರಿಸ್ ತಗೊಳ್ಳಿ, ಆಫ್ಲೈನ್ ಟೆಸ್ಟ್ ಇರಿಸ್ ತಗೊಂಡು ಅದನ್ನ ಬರೆದು ನೀವೇ ಅವಲೇಟ್ ಮಾಡ್ಕೊಳ್ಳಿ, ಇದನ್ನ ಕೀ ಆನ್ಸರ್ ಜೊತೆ ಅಥವಾ ಕೊಟ್ಟರೆ ಕೀ ಆನ್ಸರ್ ಜೊತೆ ಅವಲೇಟ್ ಮಾಡ್ಕೊಳ್ಳಿ. ಊರಲ್ಲಿ ಕುತ್ಕೊಂಡು ಮಾರ್ಕ್ ಟೆಸ್ಟ್ ಬರಿಬೋದು ಆನ್ಲೈನ್, ಎಷ್ಟು ಆಫ್ಲೈನ್ ಇದೆ ಅಥವಾ ನೀವೇ ಕ್ವಶನ್ ಪೇಪರ್ ತಗೊಂಬಂದು ಕೂತ್ಕೊಂಡು ನೀವೇ ಡೆಡಿಕೇಟೇಟಿವ್ ಆಗಿ ಕೂತ್ಕೊಂಡು ಪ್ಲಾನ್ ಮಾಡಿಕೊಂಡು ಏನ್ ಮಾಡಿ ಮಾಡಬಹುದು ನೋಡಿ. ನನ್ನ ಪ್ರಕಾರ ಮನೇಲೆ ಕುತ್ಕೊಂಡು ನೀವು ಪ್ರಿಪರೇಷನ್ ಮಾಡಬಹುದು. ಇನ್ನ ಇಷ್ಟು ಕ್ವಶನ್ಸ್ ಆಯ್ತು. ಸೈನ್ಸ್ ಕ್ಲಾಸ್ ಮಾಡಿ ನೋಡೋಣ, ಡೆಫಿನೆಟ್ಲಿ ಮುಂದೆ ಟೈಮ್ ಸಿಕ್ಕೇ ಮಾಡೋಣ. ಇದು ಬಿಟ್ರೆ ಈ ತರದ ಇನ್ನೂ ತುಂಬಾ ಕ್ವಶನ್ಸ್ ಇದಾವೆ. ನಾನು ಮೈನ್ ಮೈನ್ ಟೈಮ್ ಟೇಬಲ್ ಮತ್ತೆ ಸ್ಟ್ರಾಟಜಿ ಮತ್ತೆ ಗ್ರೂಪ್ ಸಿ ಎಕ್ಸಾಮ್ ಬಗ್ಗೆ ತಗೊಂಡಿದ್ದೀನಿ, ಇಷ್ಟು ಇವತ್ತ ಹೇಳಿದ್ದೀನಿ. ನೋಡೋಣ, ನಿಮ್ಗೇನಾದ್ರು ಮತ್ತೆ ಬೇರೆ ಚಾಪ್ಟರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಲಾಸ್ಟ್ ಮೈನ್ ಎಲಿಮಿನೇಷನ್ ಮೆಥಡ್. ನಾನು ಎಲಿಮಿನೇಷನ್ ಮೆಥಡ್ ಯಾವ ರೀತಿ ಮಾಡ್ಬೇಕು ಅಂತ ಅದು ಪ್ಲಾನಿಂಗ್ ಮಾಡ್ಕೊಂತ ಇದ್ದೀನಿ. ಯಾಕಂದ್ರೆ ನಿಮ್ಗೆ ಸಂಪೂರ್ಣ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಅನಾಲಿಸಿಸ್ ಮಾಡಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ. ಹಂಗಾಗಿ ತುಂಬಾ ವೆರಿ ಇಂಪಾರ್ಟೆಂಟ್, ಎಲ್ಲ ಎಕ್ಸಾಮ್ಸ್ಗೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಲಿಮಿನೇಷನ್ ಮೆಥಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ವಾಚ್ ಮಾಡಿ. ಇಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ದಯವಿಟ್ಟು ನಾನು ಇದು ಮಾಡ್ತಾ ಇರೋದು, ಯಾರು ಕೋಚಿಂಗ್ ಹೋಗೋಕ್ಕಾಗಲ್ಲ ಅಥವಾ ಯಾರು ಸಿಟಿಗಳಿಗೆ ಬಂದು ಓದೋಕ್ಕಾಗಲ್ಲ ಅಂತ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು, ಬಡ ಮಕ್ಕಳು, ಹೆಣ್ಮಕ್ಳಾಗಿರ್ಬೋದು, ಯಾರು ಕನ್ನಡ ಮೀಡಿಯಮ್ ಗ್ರಾಮೀಣ ಭಾಗದಿಂದ ಓದಿರೋರು, ಎಷ್ಟೋ ಜನ ಮನೇಲಿ ಕುತ್ಕೊಂಡು ಪ್ರಿಪರೇಷನ್ ಮಾಡ್ತಾ ಇರ್ತೀರ, ಅವರಿಗೆ ನಾನು ಈ ವಿಡಿಯೋ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ, ಇದನ್ನ ತುಂಬಾ ಜನಕ್ಕೆ ಶೇರ್ ಮಾಡೋ ಜವಾಬ್ದಾರಿ ನಿಮ್ದು. ಯಾಕೆಂತಂದ್ರೆ ಎಷ್ಟೋ ಹುಡುಗರು ಆ ಥರ ಕರೆಕ್ಟ್ ಗೈಡೆನ್ಸ್ ಇಲ್ದಲೆ ತುಂಬಾ ಸಫರ್ ಆಗ್ತಾ ಇದ್ದಾರೆ, ಅಂತವ್ರಿಗೆ ಈ ವಿಡಿಯೋ ತಲುಪಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಜೈ ಹಿಂದ್.